ನನ್ನ ಜನ್ಮದಿನದ ಸಮಯದಲ್ಲೇ ಇದ್ರ ಹುಟ್ಟಿಗೆ ಕಾರಣ ಆಯಿತು ಇಂಟೆನ್ಶನಲಿ ಪರ್ಪಸ್ಫುಲಿ ಉದ್ದೇಶ ಪೂರ್ವಕವಾಗಿಯೇ ದೇವಸ್ಥಾನದ ಪರಂಪರೆಯನ್ನ ನಾಶನ ಮಾಡಬೇಕು ಅನ್ನುವ ದಿಸೆಯಲ್ಲಿ ಹೊರಟಂತಹ ವಿಚಾರ ಪ್ರವಾಸಕ್ಕೆ ಹೋದಂತಹ ಸಮಯದಲ್ಲಿ ದೇವಸ್ಥಾನದಲ್ಲಿ ಕೆತ್ತಿದಂತ ನೃತ್ಯ ಶೈಲಿಯ ಶಿಲ್ಪಗಳನ್ನ ನೋಡ್ತೀವಿ ಸೊ ಇದ್ರ ಹುಡುತಾಟ ನನ್ನ ತಂದೆಯವರು ಸುಮಾರು ಐವತ್ತೈದು ವರ್ಷ ಸತತವಾಗಿ ಪೌರೋಹಿತ್ಯ ಪ್ರಧಾನ ಅರ್ಚಕತ್ವವನ್ನು ನಿರ್ವಹಿಸಿ ಅವರು ತೀರ್ಕೊಂಡ್ರು ನಾಲ್ಕು ವರ್ಷದ ಕೆಳಗಡೆ

ಇವತ್ತು ನಮ್ಮ ಜೊತೆಗೆ ವೆರಿ ಟ್ಯಾಲೆಂಟೆಡ್ ಪರ್ಸನಾಲಿಟಿ ಒಬ್ಬರು ಇದ್ದಾರೆ ಸೊ ಇವರು ಭರತನಾಟ್ಯ ಕಲಾವಿದೆ ಗಾಯಕಿ ಅದರ ಜೊತೆಗೆ ಭರತನಾಟ್ಯದ ಕುರಿತಾದಂತಹ ಸಾಕಷ್ಟು ಸಂಶೋಧನಾ ಲೇಖನಗಳನ್ನ ಕೃತಿಗಳನ್ನ ಕೂಡ ಪ್ರಕಟಿಸಿದ್ದಾರೆ ಎಸ್ ಇಟ್ಸ್ ನನ್ ಅಂದರ್ ದನ್ ಮನೋರಮಾ ಭಟ್ ಅವರು ಮೇಡಮ್ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದ ಹೇಗಿದ್ದೀರಾ ಚೆನ್ನಾಗಿದೆ ನಾನೊಂದು ಕೇಳಲೇಬೇಕು ನನಗೆ ತುಂಬ ಕುತೂಹಲ ಅನಿಸಿದ್ದೆ ಏನು ಅಂತ ಹೇಳಿದರೆ ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳು ಭರತನಾಟ್ಯ ಕಲಿತಾರೆ ವಿದ್ವತ್ ಮಾಡ್ತಾರೆ ಒಂದು ಕ್ಲಾಸ್ಗಳನ್ನು ಮಾಡ್ತಾನೋ ಅಥವಾ ಹೀಗೆ ಕಚೇರಿಗಳನ್ನು ಕೊಡ್ತೋ ಅವರ ದಿನವನ್ನು ಸಾಗಿಸ್ತಾ ಇರ್ತಾರೆ ಬಟ್ ನೀವು ತೀರಾ ವಿಶೇಷ ಅನಿಸ್ತು ಯಾಕೆಂದರೆ ಭರತನಾಟ್ಯದ ಸುತ್ತ ಸಂಶೋಧನಾ ಲೇಖನಗಳನ್ನ ಬರಿತಾ ಕೃತಿಗಳನ್ನು ಪ್ರಕಟಿಸ್ತಾ ಸೊ ಸಾಕ್ತಾ ಇದೀರ ಹಿನ್ನೆಲೆ ಅಂತ ಅಧ್ಯಯನದ ಅಭಿರುಚಿಯೇ ನನಗೆ ದೊಡ್ಡ ಮಟ್ಟಿನ ವರ ಅಂತ ಅಂದುಕೊಳ್ತೇನೆ ಬಹುಶಃ ಎಲ್ಲ ಕಲಾವಿದ್ರು ಅವರವರದ್ದೇ ಆದ ರೀತಿನಲ್ಲಿ ಅಧ್ಯಯನಗಳನ್ನು ಮಾಡ್ತಾ ಇರ್ತಾರೆ ನನಗೆ ಬಹುಶಃ ಸಂಶೋಧನಾ ಪ್ರವೃತ್ತಿ ಜನ್ಮತಃ ಬಂದಿದೆ ಅನ್ನೋದು ನನ್ನ ಅಭಿಪ್ರಾಯ ನನ್ನ ಸಣ್ಣ ವಯಸ್ಸಿನಿಂದಲೇ ಬಹಳಷ್ಟು ವಿಷಯಗಳಲ್ಲಿ ನನ್ನ ಕುತೂಹಲ ಜಾಸ್ತಿ ಅಂದರೆ ಈಗ ಒಂದು ಗಣಿತೀಯವಾದಂತಹ ಲೆಕ್ಕಾಚಾರಗಳಿರಲಿ ಅಥವಾ ಇನ್ಯಾವುದೋ ಒಂದು ಐತಿಹಾಸಿಕವಾಗಿರುವಂಥ ವಿವರಗಳಿರಲಿ ಅದನ್ನು ನಾನೇ ಹೋಗಿ ಕಂಡು ಅಥವಾ ಕೇಳಿ ನನ್ನ ಒಂದು ಗ್ರಹಿಕೆಗೆ ಅದನ್ನ ತೆಗೆದುಕೊಂಡ ಮೇಲೇನೆ ನಾನು ಅದನ್ನ ನಂಬುತ್ತಾ ಇದ್ದೆ ಎಲ್ಲೋ ತೂಕ ಬರೋದು ಕೂಡ ಅವಾಗ್ಲೇ ಅನ್ಸುತ್ತೆ ಕೆಲವು ಪ್ರಶ್ನೆಗಳನ್ನ ಕೇಳಬೇಕು ಹಾಗೆ ನಾವು ಅಧ್ಯಯನವನ್ನ ವಿಸ್ತಾರವಾಗಿ ಮಾಡ್ಬೇಕು ಹಾಗಿದ್ದಾಗ್ಲೇ ಆ ಒಂದು ಕ್ಷೇತ್ರದಲ್ಲಿರುವಂತ ವ್ಯಾಪ್ತಿ ಏನು ಅಂತ ತಿಳಿತಾ ಹೋಗುತ್ತೆ ಹಾಗಾಗಿ ಬಾಲ್ಯದಿಂದಲೇ ಈ ಅಭ್ಯಾಸ ಇದ್ದ ಕಾರಣ ನನಗೆ ಸುಲಭ ಸಲ ಕಣ್ಣಿಸಿದಾಗ ನನಗೆ ತುಂಬಾ ಒಂದು ಕುತೂಹಲ ಇದೆ ಏನು ಅಂತ ಹೇಳಿದ್ರೆ ಈ ಭರತನಾಟ್ಯ ಅನ್ನುವಂಥದ್ದು ತಮಿಳ್ನಾಡು ಸೈಡಿನಿಂದ ಬಂದಂತದ್ದು ಅಂತ ಹೇಳ್ಕೊಂಡು ದಾಖಲೆಗಳಿವೆ ಸೊ ಕರ್ನಾಟಕಕ್ಕೆ ಬರುವ ಹೊತ್ತಿಗೆ ಈ ಭರತನಾಟ್ಯದಲ್ಲಿ ಅಥವಾ ನೃತ್ಯ ಶೈಲಿಯಲ್ಲಿ ಅಥವಾ ಕಾಸ್ಟ್ಯೂಮ್ ಅಲ್ಲಿ ಯಾವ ತರದ ಬದಲಾವಣೆಗಳಾಗಿದೆ ಮೇಡಮ್ ಮೊದಲನೇದಾಗಿ ತಮಿಳ್ನಾಡಿಂದ ಬಂದದ್ದು ಅನ್ನುವುದೇ ದೊಡ್ಡ ಸುಳ್ಳು ಹ್ಮ್ ಕಲೆ ಅನ್ನುವುದು ಭಾರತ ದೇಶದಲ್ಲಿ ಬೇರೆ ಬೇರೆ ಪ್ರಾಂತೀಯದ ಪ್ರಾಂತೀಯವಾದಂತಹ ಒಂದು ನೆಲೆಗಟ್ಟನ್ನ ಮೊದಲಿಂದಲೂ ಪಡ್ಕೊಂಡೇ ಬಂದಿದೆ ಈಗ ಭರತನಾಟ್ಯ ಅನ್ನುವ ಹೆಸರಿನಿಂದ ಅದು ತಮಿಳುನಾಡಿನಲ್ಲಿ ಪ್ರಸಿದ್ಧವಾಯಿತು ಅದಕ್ಕಿಂತ ಮುಂಚೆ ಅದಕ್ಕೆ ಸದಿರ್ ಅಂತಲು ದಾಸಿ ಅಂತಲೂ ಕೂತು ಅಂತಲೂ ತಾಫೆ ಅಂತಲೂ ಹೆಸರಿತ್ತು ಕರ್ನಾಟಕದ ಮೈಸೂರು ಅರಸರ ಕಾಲದಲ್ಲೂ ಹಾಗೆಯೇ ಬಸ್ರೂರು ಬಾರ್ಕೂರು ಅಥವಾ ಹಂಪಿಯ ಭಾಗ ಭಾಗದಲ್ಲಿ ಹಾಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ದೇವದಾಸಿ ಕಲೆಯಾಗಿ ಕೂತು ಅನ್ನುವ ಹೆಸರಿಂದ ತಾಫೆ ಅನ್ನೋ ಹೆಸರಿಂದ ಮೇಳ ಅನ್ನುವ ಹೆಸರಿಂದ ಈ ಕಲೆ ಚಾಲ್ತಿಯಲ್ಲಿತ್ತು ಬಹುಶಃ ದೇವದಾಸಿ ಮೇಳಗಳದ್ದು ಅಥವಾ ದೇವದಾಸಿ ಪದ್ಧತಿ ಏನಿತ್ತು ಅದು ನಿಷೇಧಕ್ಕೆ ಒಳಪಟ್ಟಾಗ ಬ್ರಿಟಿಷರ ಸಮಯದಲ್ಲಿ ಅದನ್ನ ಪುನರುತ್ಥಾನ ಮಾಡಬೇಕು ಪುನರುಜ್ಜೀವನ ಮಾಡಬೇಕು ಅಂತ ತಮಿಳುನಾಡಿನಿಂದ ಹೆಚ್ಚಿನ ಒತ್ತಾಸೆ ಒತ್ತಾಯಗಳು ಅನುಕೂಲಗಳು ಒದಗಿ ಬಂದವು ಹಾಗಂತ ಕರ್ನಾಟಕದಲ್ಲಿ ಆಗಲಿಲ್ಲ ಅಂತ ಅರ್ಥ ಅಲ್ಲ ಕರ್ನಾಟಕದಲ್ಲಿ ಅದರ ಅವಶ್ಯಕತೆ ಇರಲಿಲ್ಲ ಅಷ್ಟರ ಮಟ್ಟಿಗೆ ನಮ್ಮಲ್ಲಿ ಸಂಪದ್ಭರಿತವಾಗಿತ್ತು ಹಾಗಾಗಿ ರಾಜರ ಪೋಷಣೆಯೂ ಇತ್ತು ಈ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ದೇವದಾಸಿ ಮೇಳ ತಾಫೆ ಮೇಳ ಅನ್ನೋದು ಸರಾಗವಾಗಿ ನಡ್ಕೊಂಡು ಬಂತು ಈ ಕ್ರಾಂತಿಗಳಾದಾಗ ಹೆಸರುಗಳಾಗೋದು ಸಹಜ ನಿಮಗೆ ಗೊತ್ತಿರಬಹುದು ಕ್ರಾಂತಿ ಆದಾಗ ಒಮ್ಮೆಲೆ ಅದರ ಹೆಸರು ತುಂಬಾ ಪ್ರಸಿದ್ಧ ಆಗತ್ತೆ ಹಾಗೆಯೇ ಸದಿರ್ ಅನ್ನುವಂಥ ಹೆಸರು ದೇವದಾಸಿ ಮೇಳ ಅನ್ನುವಂತ ಹೆಸರನ್ನು ತೆಗೆದುಬಿಟ್ಟು ಯಾವಾಗ ಭರತನಾಟ್ಯ ಅಂತ ಸಾವಿರದ ಒಂಬೈನೂರ ಮೂವತ್ತು ನಲ್ವತ್ತರ ಆಸ್ಪಾಸ್ನಲ್ಲಿ ಮರು ನಾಮಕರಣ ಪುನರ್ ನಾಮಕರಣ ಮಾಡಿದ್ರು ಆಗ ಅದು ತುಂಬ ಒಳ್ಳೆಯ ಒಂದು ಪ್ರಸಿದ್ಧಿಯನ್ನ ಪಡೆದುಕೊಂಡು ಬಂತು ಹಾಗಾಗಿ ನಮಗೆ ಅಲ್ಲಿಂದ ಕಲಾವಿದರು ಆಶ್ರಯಕ್ಕೋಸ್ಕರ ಅಂತ ಮೈಸೂರಿ ಕಡೆಗೆಲ್ಲ ಬಂದಾಗ ಅಲ್ಲಿನ ಒಂದು ಪ್ರಭಾವ ಇಲ್ಲಿಗೂ ತಟ್ಟತ್ತಲ್ವ ಹಾಗಾಗಿ ಅಲ್ಲಿನ ಕಲಾವಿದರದ್ದು ಅಲ್ಲಿನ ನಟುವ ನಾರಸುಗಳದ್ದು ಅಥವಾ ಅಲ್ಲಿನ ಒಂದು ಚಿಂತನೆಗಳು ಇಲ್ಲಿಯೂ ಪ್ರಭಾವ ಬೀರ್ಲಿಕ್ಕೆ ಶುರುವಾಯಿತು ಇಲ್ಲಿದ್ರೆ ಕರ್ನಾಟಕಕ್ಕೂ ತನ್ನದೇ ಆದಂತಹ ನೃತ್ಯ ಶೈಲಿಯ ಇತಿಹಾಸ ಇದೆ ಮತ್ತು ಶ್ರೀಮಂತಿಕೆ ಇದೆ ಮತ್ತು ಅಲ್ಲಿಯ ತಮಿಳುನಾಡಿನ ಪದ್ಧತಿಯೇ ಬೇರೆಯಾಗಿತ್ತು ಕರ್ನಾಟಕದಲ್ಲೇ ಬೇರೆಯಾಗಿತ್ತು ಅನ್ನೋದು ನಮ್ಗೆ ಗೊತ್ತಾಗತ್ತೆ ಹಾಗಾಗಿ ಭರತನಾಟ್ಯ ಅನ್ನುವ ಹೆಸರಿನಿಂದ ಈ ಹೊತ್ತಿಗೆ ಕರೆಯಲ್ಪಡುವ ಕಲೆ ಏನಿದೆ ಅದು ತಮಿಳ್ನಾಡಿಂದ ಬಂತು ಅನ್ನೋದೇ ದೊಡ್ಡ ಸುಳ್ಳು ಅಂತ ಅದು ನಮ್ಮಲ್ಲಿ ಮೊದಲಿಂದಲೂ ಕೂಡ ಇತ್ತು ಈಗಲೂ ಇದೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಮತ್ತು ಇಲ್ಲಿಯ ಸೊಗಸು ಅಲ್ಲಿಯ ಒಂದು ವೈವಿಧ್ಯ ವೈಶಿಷ್ಟ್ಯಕ್ಕಿಂತ ಬೇರೆಯದಾಗೂ ಇತ್ತು ಯಾವ ಥರದ ರೂಪಕದಲ್ಲಿ ಚೇಂಜ್ ಆಗಿದೆ ಅಂತ ಯಾಕೆಂತಂದರೆ ಈ ಪ್ರಶ್ನೆ ಕೇಳೋಕ್ಕೆ ಮೈನ್ ಕಾರಣ ಏನಾಗಿತ್ತು ಹೇಳಿದ್ರೆ ಈಗ ಇರಾನ್ ನೋಡ್ತಾ ಬಂದರೆ ಸೊ ಮಿಡಿವಲ್ ಮಿಡಲ್ ಪೀರಿಯಡ್ ಆಗಿರ್ಬೋದು ನಮ್ದು ಬ್ರಿಟಿಷರ ಆಡಳಿತ ಆಗಿರ್ಬೋದು ಸಾಕಷ್ಟು ಬದಲಾವಣೆಗಳು ಆಡು ಭಾಷೆಗಳಲ್ಲಿ ಆಗಿರ್ಬೋದು ನಡವಳಿಕೆಯಲ್ಲಿ ಆಗಿರ್ಬೋದು ಸಾಕಷ್ಟು ಇದರ ಪ್ರಭಾವ ಭರತನಾಟ್ಯ ಕ್ಷೇತ್ರಕ್ಕೆ ಆಗಿರ್ಲಿಲ್ಲ ಆಗಿದೆ ತುಂಬಾ ಆಗಿದೆ ನಾನು ಇದನ್ನ ಸ್ಪಷ್ಟವಾಗಿ ಹೇಳೋದಕ್ಕೆ ಇಚ್ಛೆ ಇಚ್ಛೆ ಪಡ್ತೇನೆ ವಿಜಯನಗರದ ಕರ್ನಾಟಕ ಸಾಮ್ರಾಜ್ಯ ಏನಿತ್ತೋ ಅದನ್ನ ನಾಶ ಮಾಡಿದಾಗ ಅಲ್ಲಿಂದ ಛಿದ್ರ ಛಿದ್ರವಾದಂತಹ ಕಲಾ ಕುಟುಂಬಗಳು ಬೇರೆ ಬೇರೆ ಕಡೆಗೆ ವಲಸೆ ಮಿಡಿವಲ್ ಅಂದ್ರೆ ಈಗ ಈಗ ಹದಿನಾರನೇ ಶತಮಾನದ ಬ್ರಿಟಿಷರ ಆಡಳಿತ ಇರಬೇಕಾದ್ರೆ ದೇವದಾಸಿ ಸಿಸ್ಟಮ್ ಅಲ್ಲಿ ಕರಿತಾ ಇದ್ರೆ ಅದನ್ನ ಹೇಗೆ ಆ ದೇವದಾಸಿ ಸಿಸ್ಟಮ್ ಅಂತ ಏನಿತ್ತು ಅದು ಈಗಿನ ದೇವದಾಸಿ ಈಗ ನಾವು ಅದನ್ನ ಅವರನ್ನ ಒಂದು ವೇಷಿಯ ತರ ತರ ನಾವು ಗಣಿಸ್ತೇವಲ್ಲ ಆ ತರ ಇರ್ಲಿಲ್ಲ ದೇವಸ್ಥಾನಗಳಲ್ಲಿ ದೇವದಾಸಿ ಇರು ಅಂತಂದ್ರೆ ಅಲ್ಲಿನ ರಂಗಭೋಗ ಅಂಗಭೋಗ ರಂಗಭೋಗಗಳು ಅಂತ ಎರಡು ಪದ್ಧತಿಗಳಿದ್ದಾವೆ ಷೋಡಶೋಪಚಾರ ಪೂಜಾ ಒಂದು ಇನ್ನೊಂದು ರಾಜ ವೈಭೋಗಗಳು ಅದರಲ್ಲಿ ನೃತ್ಯ ಗೀತಾ ಸಂಗೀತ ವಾದ್ಯಗಳು ನಾವು ಕೂಡ ಈ ಹೊತ್ತಿಗೂ ಕೂಡ ಮಧಾರಯ ನೃತ್ಯ ಸೇವಾಮಧಾರಯ ಅನ್ನೋ ತರದಲ್ಲಿ ನಾವು ಗಣಿಸ್ತೀವಿ ಅಂದ್ರೆ ನೃತ್ಯ ಗೀತಗಳು ವಾದ್ಯಗಳು ಕೂಡ ದೇವಸ್ಥಾನದಲ್ಲಿ ದೇವರ ಕೈಂಕರ್ಯಕ್ಕೆ ಅಂತಲೇ ಬಳಸಲ್ಪಡ್ತಾ ಇದ್ದು ಸಾರ್ವಜನಿಕರಿಗೆ ಮುಕ್ತವಾದಂತಹ ಪ್ರವೇಶ ಇಲ್ದಿರುವಂತಹ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಮೀಸಲಾಗಿದ್ದಂತಹ ಎಷ್ಟೋ ದೇವಸ್ಥಾನಗಳನ್ನು ಕಾಣ್ತಿವೆ ಈ ದೇವಸ್ಥಾನಗಳನ್ನ ಒಡೆದರೆ ದೇವಸ್ಥಾನದಲ್ಲಿರುವ ಸಂಪತ್ತನ್ನು ದೋಚುವುದು ಸುಲಭ ದೇವಸ್ಥಾನದಲ್ಲಿರುವಂತಹ ಸಂಸ್ಕೃತಿಯನ್ನು ಛಿದ್ರ ಮಾಡ್ತು ಅಂತಂದ್ರೆ ಅವರ ಎಲ್ಲಾ ರೀತಿಯ ಮಿಷನರಿ ಆಕ್ಟಿವಿಟಿಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ದೇವಸ್ಥಾನದ ಪರಂಪರೆಯನ್ನು ಶಿಥಿಲ ಮಾಡ್ತಾ ಬಂದ್ರು ದೇವಸ್ಥಾನಕ್ಕೆ ಕೊಡ್ತಾ ಇದ್ದಂತಹ ಅನುದಾನಗಳನ್ನ ನಿಲ್ಲಿಸಿದ್ರು ರಾಜರ ವಂಶಗಳನ್ನ ನಿರ್ನಾಮ ಮಾಡಲಾಯಿತು ರಾಜರ ಒಂದು ಸಹಕಾರದಲ್ಲಿ ದೇವಸ್ಥಾನಗಳಿಗೆ ಉಂಬಳಿ ಭೋಗ ಭೋಗಗಳನ್ನ ನಡೆಸಿಕೊಂಡು ಬರೋದು ಭೋಗ ಅಂತಂದ್ರೆ ನಾವು ಈ ಹೊತ್ತಿಗೆ ಏನನ್ನ ಟ್ರೀಟ್ ಮಾಡ್ತಾ ಇದೀವಿ ಆ ತರದ ಭೋಗಗಳಲ್ಲ ಸೇವೆಗಳು ಅನ್ನುವ ಅರ್ಥದಲ್ಲಿ ಇದ್ದಂತಹ ಭೋಗಗಳನ್ನ ನಡೆಸ್ಕೊಂಡ್ ಬರುತ್ತಾ ಇರುವಂತಹ ಅದಕ್ಕೆ ಏನೆಲ್ಲ ಬೇಕು ಅನುದಾನಗಳು ಉಂಬಳಿ ದತ್ತಿ ದಾನ ತರದ ಎಷ್ಟೋ ಶಾಸನಗಳು ಸಿಗುತ್ತೆ ನಮಗೆ ದೇವದಾಸ್ಯರಿಗೆ ಅನುಕೂಲ ಮಾಡಿಕೊಡುವ ರೀತಿಯಲ್ಲಿ ಇದ್ದ ಅದನ್ನೆಲ್ಲವನ್ನ ನಿಲ್ಲಿಸ್ತಾ ರು ನಿಲ್ಸಿದಾಗ ಅವರ ಬದುಕು ಏನಾಗಬೇಕು ಬೀದಿಗೆ ಬಿತ್ತು ಅವರು ಸಹಜವಾಗಿ ಕಲೆಯನ್ನೇ ನಂಬಿಕೊಂಡು ಬಂದ ಬಂದಿದ್ದಂಥವ್ರು ಬೇರೆ ಬೇರೆ ವೃತ್ತಿಗಳಿಗೆ ಅವರನ್ನ ದೂಕಲಾಯಿತು ಹಾಗಾಗಿ ಇದು ಇಂಟೆನ್ಷನಲಿ ಪರ್ಪಸ್ಫುಲಿ ಉದ್ದೇಶ ಪೂರ್ವಕವಾಗಿಯೇ ದೇವಸ್ಥಾನದ ಪರಂಪರೆಯನ್ನ ನಾಶನ ಮಾಡಬೇಕು ಅನ್ನುವ ದಿಸೆಯಲ್ಲಿ ಹೊರಟಂತಹ ವಿಚಾರ ಹಾಗಾಗಿ ದೇವದಾಸಿಯರು ಅಂತ ಈ ಹೊತ್ತಿಗೆ ತುಂಬಾ ಜನ ಪ್ರಬಂಧ ಮಂಡನೆ ಮಾಡೋರು ಅವ್ರನ್ನ ವೇಷಿಯರು ಅವರು ಸೂಳೆಗಾರಿಕೆ ಮಾಡ್ತಾ ಇದ್ರು ಇಲ್ಲವೇ ಇಲ್ಲ ಬೇರೆ ಬೇರೆ ರೀತಿಯ ದೇವದಾಸಿಯರು ಇದ್ರು ಅಂತ ಗೊತ್ತಾಗತ್ತೆ ಸೂಳು ಅಂತಂದ್ರೆ ಏನ್ ಶಬ್ದ ಒಳ್ಳೆಯದು ಅನ್ನೋ ಅರ್ಥ ಸೂಳ್ ನುಡಿ ಅಂತಂದ್ರೆ ಒಳ್ಳೆಯ ನುಡಿ ಅಂತ ಅನ್ನೋ ಅರ್ಥ ಹಾಗಾಗಿ ಸೂಳೆ ಅಂತ ಮೊದಲು ಏನ್ ಕರಿತಾ ಇದ್ರು ಅದು ಹಿಂದಿನ ವೇಷ್ಯಾವಾಟಿಕೆ ವಿಷಯ ಅಲ್ಲವೇ ಅಲ್ಲ ಚಾಲುಕ್ಯರ ಕಾಲದಿಂದಲೂ ಗಮನಿಸ್ಕೊಂಡ್ ಬರ್ತಾ ಇದ್ವಿ ಹೊಯ್ಸಳ್ರಂದಲೂ ನಾವು ಗಮನಿಸ್ತಾ ಬರ್ತಾ ಇದ್ವಿ ಎಷ್ಟು ಜನ ರಾಣಿಯರು ಈ ಅನ್ನುವಂತಹ ಹೆಸರನ್ನ ಪಡೆದಂತಹ ದೇವದಾಸಿಯರಾಗಿದ್ರು ಅನ್ನೋದು ನಮ್ಗೆ ಗೊತ್ತಾಗತ್ತೆ ಸೋಬಲಾದೇವಿ ಲಚ್ಚಲಾದೇವಿ ಶಾಂತಲಾದೇವಿ ಇವರೆಲ್ಲ ನೃತ್ಯದಲ್ಲಿ ಬಹಳ ಹೆಸರನ್ನ ಪಡೆದವರು ಎಷ್ಟೋ ದೇವಸ್ಥಾನಗಳನ್ನ ಕಟ್ಟಿಸಿದವರು ಅಷ್ಟೇ ಏಕೆ ನಮ್ಮ ರಾಜ ಮಹಾರಾಜರುಗಳು ಸೋಮೇಶ್ವರ ಆಗಿರಲಿ ಕೆಳದಿಯ ಬಸ ಬಸವ ಭೂಪಾಲ ಆಗಿರಲಿ ಅಥವಾ ನಮ್ಮ ಮೈಸೂರು ಅರಸರೇ ಆಗಿರಲಿ ಎಷ್ಟು ಜನ ಅರಸನು ನೃತ್ಯ ಲಕ್ಷಣ ಶಾಸ್ತ್ರ ಗ್ರಂಥಗಳನ್ನ ಬರೆದಿದ್ದಾರೆ ಅದರ ಅರ್ಥ ಏನು ಅಂತಂದ್ರೆ ನಮ್ಮ ದೇವಸ್ಥಾನಗಳು ನಮ್ಮ ಕಲಾ ಮನೆತನಗಳು ಅಷ್ಟೊಂದು ಚೆನ್ನಾಗಿ ವೈಭವ ಶ್ರೀಮಂತಿಕೆಯಿಂದ ಬಾಳಿವೆ ಬದುಕಿವೆ ಮತ್ತು ನಮ್ಮ ಇಡೀ ಸಂಸ್ಕೃತಿಯನ್ನ ಸಂಸ್ಕಾರವನ್ನ ಪೋಷಣೆ ಮಾಡ್ಕೊಂಡು ಬಂದಿದೆ ಆದ್ರೆ ಈ ಕುತರ್ಕಕ್ಕೆ ಈ ಕುತ್ಸಿತ ಮನೋಭಾವನೆ ಏನಿತ್ತು ನಮ್ಮದನ್ನ ಒಡೆದು ಆಳ್ಬೇಕು ಅನ್ನುವ ನೀತಿನಲ್ಲಿ ನಮ್ಮದನ್ನೇ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಸಾಧ್ಯವಾಗದೆ ಇರುವ ಮಟ್ಟಿಗೆ ನಮ್ಮಲ್ಲಿ ಆ ತರದ ಒಂದು ಈ ಭರತನಾಟ್ಯ ಶೈಲಿ ಅನ್ನುವಂಥದಕ್ಕೆ ಇಂಥದೇ ಆದಂತಹ ಒಂದು ಒಂದಷ್ಟು ಗುಣಗಳಿದೆ ಒಂದಷ್ಟು ಲಕ್ಷಣಗಳಿವೆ ಅದು ಉಡುವಂತಹ ಬಟ್ಟೆಯಿಂದ ಹಿಡಿದು ಆಂಗಿಕ ಅಭಿನಯದಿಂದ ಹಿಡಿದು ಪ್ರತಿಯೊಂದು ಅದರೊಳಗಡೆ ಬರುತ್ತೆ ಸೊ ಅದು ಇರೋ ವಯಸ್ಸು ಬದಲಾಗ್ತಾ ಹೋದಂತೆ ಎಲ್ಲೋ ಅದು ಕೂಡ ಬದಲಾಗ್ತಾ ಹೋಗಿರಬಹುದು ಅದೇ ಪರಂಪರೆ ಉಳಿದಿದೆ ಅಂತ ಅದೇ ಪರಂಪರೆ ಉಳಿದಿಲ್ಲ ವಿಜಯನಗರದ ಕಾಲದ ಹೊತ್ತಿಗೆ ನಾವೀಗ ಕೂಚಪುಡಿ ಮತ್ತು ಈಗ ನಾವು ಭರತನಾಟ್ಯ ಅಂತ ಏನ್ ಕಾಣ್ತಿದ್ವಿ ಅದರ ಮೂಲ ನಾವು ಸದಿರ್ ಅಂತ ಒಂದು ಮಾತ್ರದಲ್ಲಿ ಹೇಳ್ತೀವಿ ದೇವದಾಸಿ ಮೇಳ ಅಂತ ಹೇಳ್ತೀವಿ ಆ ರಾಜದಾಸಿ ಇರುವಂತ ರಾಜರ ಆಸ್ಥಾನದಲ್ಲೂ ಇರ್ತಿದ್ರು ದೇವದಾಸಿಯು ದೇವಸ್ಥಾನಕ್ಕ ಸಂಬಂಧ ಮಟ್ಟಕ್ಕೆ ಮಾತ್ರ ಇರ್ತಿದ್ರು ಅವ್ರು ನೀವೆಷ್ಟು ಎಷ್ಟರ ಮಟ್ಟಿಗೆ ಅವ್ರ ಗರಿಮೆ ಇದೆ ಅಂತಂದ್ರೆ ಅರ್ಚಕರು ಕೂಡ ದೇವದಾಸಿಯರ ಒಂದು ಏನು ಮಾತನ್ನ ಕೇಳಿ ಎಷ್ಟೋ ಉತ್ಸವಗಳನ್ನ ನಡೆಸುವಂತ ಮಟ್ಟಕ್ಕೆ ಅವರಿಗೆ ಸ್ಥಾನಮಾನಗಳಿತ್ತು ನಾವೇನು ಅರ್ಚಕರಿಗೆ ಅವರು ತೊತ್ತಿನ ಆಳಾಗಿದ್ರು ಅಂತ ಅಲ್ಲ ಎಷ್ಟೋ ನಾವು ಪ್ರಬಂಧಗಳಲ್ಲಿ ಲೇಖನಗಳಲ್ಲಿ ಕಾಣ್ತೀವಲ್ಲ ನಿಜವಾಗಿಯೂ ಕೂಡ ದೇವಸ್ಥಾನಗಳಲ್ಲಿ ಹಾಗೆ ನಡೆಸ್ಕೊಳ್ಳಲಾಗ್ತಿತ್ತೆ ಅಂತ ನಾವು ಯೋಚನೆ ಮಾಡಕ್ ಹೊರಟ್ರೆ ಖಂಡಿತವಾಗ್ಲೂ ಅಲ್ಲ ಅವರು ನೈಷ್ಠಿಕ ಬ್ರಹ್ಮಚಾರಿಗಳಾಗಿದ್ರು ಅಂತ ಗೊತ್ತಾಗತ್ತೆ ದೇವಸ್ಥಾನದಲ್ಲಿ ಇದ್ದಂಥದ್ದು ದೇವದಾಸಿ ಮೇಳ ಈ ಕಡೆ ರಾಜದ ಇರುವಂತಹ ರಾಜದಾಸಿ ಮೇಳಗಳು ನೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕಂಡು ಬರುತ್ತೆ ಅದಲ್ಲದೇನೆ ದೇವದಾಸಿ ಮೇಳ ಇದ್ದಂತಹ ಕಾಲಕ್ಕೆ ಇನ್ನೊಂದು ನಾಟ್ಯ ಅನ್ನುವ ಥರದಲ್ಲೂ ಕೂಡ ಒಂದು ಮೇಳ ಇರ್ತದೆ ಅದು ಊರೂರು ಸುತ್ತಕೊಂಡು ಬಂದು ದೇವಸ್ಥಾನದ ಕಥೆಗಳ ಪುರಾಣದ ಪ್ರವಚನವನ್ನ ಅಥವಾ ಕಥಾನು ಕಥಾ ಸಂಕೀರ್ತನೆಯನ್ನ ಮಾಡ್ತಾ ಇತ್ತು ನಾವು ಈ ಹೊತ್ತಿಗೆ ಯಕ್ಷಗಾನವನ್ನ ಕಾಣ್ತೇವಲ್ಲ ಅದು ಕೂಡ ನಾಟ್ಯ ಮೇಳ ಅನ್ನುವ ಹೆಸರಿನ ಹೆಸರಿನದ್ದು ದೇವದಾಸಿ ಮೇಳ ಅನ್ನುವಂಥದ್ದು ದೇವಸ್ಥಾನದ ಒಳಗಡೆ ಇತ್ತು ಅದನ್ನ ಇವರು ಸಂಪೂರ್ಣವಾಗಿ ಬ್ಯಾನ್ ಮಾಡಿದ್ರು ನಿಷೇಧ ಮಾಡಿದ್ರು ಆ ಹಿನ್ನೆಲೆಯಲ್ಲಿ ಏನಾಯ್ತು ಅಂತಂದ್ರೆ ಸಾವಿರದ ಎಂಟುನೂರ ತೊಂಬತ್ತೆರಡನೇ ಇಸ್ವಿ ಹೊತ್ತಿಗೆ ಇದನ್ನ ನಿಷೇಧ ಮಾಡಿದಾಗ ಬೇರೆ ಬೇರೆ ರೀತಿಯ ಕ್ರಾಂತಿಕಾರಿಗಳು ನಿಧಾನಕ್ಕೆ ಮುಂದಡಿ ಇಟ್ರು ಅದರಲ್ಲಿ ನಮ್ಮ ತಮಿಳ್ನಾಡಿನಲ್ಲಿ ಯೋಚನೆ ಮಾಡಕ್ ಹೊರಟ್ರೆ ದೇವಿ ಅರುಂಡೇಲ್ ಅವರು ಈ ಕೃಷ್ಣ ಅಯ್ಯರ್ ಅವರು ಇಂತಹ ತುಂಬಾ ಪ್ರವರ್ಧಮಾನಕ್ಕೆ ಬಂದಿರುವಂತಹ ಕ್ರಾಂತಿಕಾರಿಗಳಿದ್ದಾರೆ ಕರ್ನಾಟಕದಲ್ಲಿ ಈ ಬಿಸಿ ತಟ್ಟಲಿಲ್ಲ ಯಾಕೆಂತಂದ್ರೆ ಇಲ್ಲಿನ ರಾಜರ ಪೋಷಣೆ ಅಷ್ಟರ ಮಟ್ಟಿಗೆ ನಮಗೆ ಪೊಗದಸ್ತಾಗಿತ್ತು ನಮ್ಮಲ್ಲಿ ಇದ್ದಂತಹ ದೇವದಾಸಿಗಳಾಗ್ಲಿ ರಾಜದಾಸಿಗಳಾಗ್ಲಿ ಈ ತರದ ಕಹಿಯನ್ನು ಉಂಡವರಲ್ಲ ಹಾಗಾಗಿ ಬಹಳ ಬೇರೆ ಬೇರೆ ರೀತಿಯ ತೊಂದರೆಗಳಾದಾಗಲೂ ಕೂಡ ಇವರಿಗೆ ಸಮಸ್ಯೆಗಳು ಅಂತ ದೊಡ್ಡ ಮಟ್ಟದಲ್ಲಿ ಎದುರಾಗಿರಲಿಲ್ಲ ಇನ್ನು ಭರತನಾಟ್ಯ ಅನ್ನುವಂಥ ವಿಚಾರ ವಿಚಾರಕ್ಕೆ ಬಂದ್ರೆ ತುಂಬಾ ಬದಲಾವಣೆಗಳಾಗಿದ್ದಾವೆ ಈಗ ನಾವು ಕಚೇರಿಯನ್ನ ಕಚೇರಿ ಫಾರ್ಮೆಟ್ ಅಂತ ಒಂದು ನಾವು ಏನು ನೋಡ್ತೇವೆ ಅದರಿಬ್ಬಿನಿಂದ ಹಿಡಿದು ತಿಲ್ಲಾನದವರೆಗೂ ಕೂಡ ಅದು ತಂಜಾವೂರು ಸಹೋದರರಾದಂಥ ಚಿನ್ನಯ್ಯ ಪೊನ್ನಯ್ಯ ಶಿವಾನಂದ ವಡಿವೇಲು ಅನ್ನುವಂಥ ನಾಲ್ಕು ಜನ ಚತುಷ್ಟಯರು ನಾಲ್ಕು ಜನ ಸಹೋದರರು ರೂಪಿಸಿದ್ರು ಅನ್ನುವಂತಹ ಒಂದು ಐತಿಹ್ಯ ಇದೆ ಆ ಐತಿಹ್ಯಕ್ಕೆ ಪೂರಕವಾಗಿ ಮೊದಲು ತಂಜಾವೂರಿನ ನಾಯಕ ವಂಶಸ್ತ್ರವು ಮತ್ತು ಮರಾಠ ರಾಜರ ವಂಶಸ್ತ್ರನಲ್ಲಿ ಕಾಲದಲ್ಲಿ ಬಂದಂತಹ ನಾಟ್ಯ ಮೇಳಗಳು ನಾಟ್ಯ ಮೇಳಗಳು ಅಂತಂದ್ರೆ ಇದೇ ಯಕ್ಷಗಾನದ ಕೊರವಂಜಿ ಡಾನ್ಸ್ ಡ್ರಾಮಾಗಳು ಅಂತ ಏನ್ ಹೇಳ್ತೀವ ಅದರ ಮೂಲಕವಾಗಿ ಬಂದಂತಹ ಒಂದಷ್ಟು ಕಂಪೋಸಿಷನ್ಸ್ ಏನಿದ್ವು ಅದನ್ನ ತೆಗೆದು ಸಪರೇಟ್ ಮಾಡಿ ಇವರು ಒಂದು ಮಾರ್ಗ ಪದ್ಧತಿ ಒಂದು ಕಚೇರಿ ಪದ್ಧತಿ ಅಂತ ಮಾಡಿದ್ರು ಅಂತ ಐತಿಹ್ಯ ಅಷ್ಟೇ ಮೇಲೆ ಇದು ಬಹಳ ಪ್ರೋಸೆಸ್ ಆಗಿದೆ ಸಾವಿರದ ಒಂಬೈನೂರ ನಲವತ್ತು ಮೂವತ್ತರ ಕಾಲಕ್ಕಾಗಬೇಕಾದ್ರೆ ರುಕ್ಮಿಣಿ ದೇವಿ ಅರುಂಡೇಲ್ ಅವರು ಬಹಳ ಪರಿಷ್ಕಾರಗಳನ್ನ ತಂದ್ರು ನೃತ್ಯದ ಒಂದು ಆಹಾರವನ್ನು ಚೇಂಜ್ ಮಾಡಿದ್ರು ಮೊದಲು ಒಂಬತ್ತು ಗಜದ ಸೀರೆ ಉಡ್ತಾ ಇದ್ರಂತೆ ಈಗ ನೋಡಿದ್ರೆ ಹೊಲದ ಕಾಸ್ಟ್ಯೂಮ್ ಗಳು ಬಂತು ತುಂಬಾ ಆಕರ್ಷಕವಾಗಿರುವ ಬೇರೆ ಬೇರೆ ರೀತಿಯ ಆಹಾರವನ್ನು ನಾವು ಕಾಣ್ತೀವಿ ಆಹಾರಿಯ ಪರಿಕರಗಳನ್ನ ಕಾಣ್ತೀವಿ ಹಾಗೆಯೇ ಹಿಮ್ಮೇಳದ ವ್ಯವಸ್ಥೆಯನ್ನೇ ಬದಲಾಯಿಸಿದ್ರು ಹಿಮ್ಮೇಳ ಮೊದಲು ಯಕ್ಷಗಾನದಲ್ಲಿ ಇದ್ದ ಹಾಗೆನೆ ಹಿಂದೂಗಳ ನಿಂತುಕೊಂಡು ನುಡಿಸೋದು ಮೈಕಿನ ಸಿಸ್ಟಮ್ ಇರ್ಲಿಲ್ವಲ್ಲ ಹಿರಿದಾದ ಮೇಳ ಹಿಮ್ಮೇಳ ಹಾಗೇನೆ ಹಿಂದ್ಗಡೆಯಿಂದ ನಮಗೆ ಪೋಷಣೆ ಹೋಗ್ತಾ ಡ್ಯಾನ್ಸರ್ ಮುಂದೆ ಹೋಗ್ತಾ ಇದ್ರೆ ಅವ್ರ ಜೊತೆನೆ ಮುಂದೆ ಹೋಗೋರು ನೃತ್ಯಗಾತಿ ಹಿಂದೆ ಬಂದಂಗೆನೆ ಹಿಂದೆ ಬರೋರು ಅವ್ರಿಗೂ ತಕ್ಕದಾಗಿರುವಂತಹ ಸ್ಥಾನಕಗಳು ಚಾರಿಗಳು ಅಂತ ಇರ್ತಾ ಇತ್ತು ಅಂತಹ ನಿಂತ್ಕೊಂಡು ನುಡಿಸ್ತಾ ಇದ್ದಂತಹ ಮೇಳವನ್ನ ಪಕ್ಕಕ್ಕೆ ಕೂರಿಸಿ ಪಕ್ಕವಾದದವ್ರ ತರ ಟ್ರೀಟ್ ಮಾಡಿ ಅಷ್ಟೊತ್ತಿಗೆ ಆಧುನಿಕ ಉಪಕರಣಗಳು ಸಲಕರಣೆಗಳೆಲ್ಲ ಬರ ಶುರುವಾಗಿದ್ದು ಅದರ ಮೂಲಕವಾಗಿ ಬಹಳಷ್ಟು ಚೇಂಜಸ್ಗಳನ್ನು ತಂದಿದ್ದಾರೆ ಮೇಕಪ್ ನಲ್ಲಿ ಅಂದ್ರೆ ಪ್ರಸಾದನದ ವಿಷಯದಲ್ಲೂ ಚೇಂಜಸ್ಗಳನ್ನು ತಂದಿದ್ದಾರೆ ಬಳಸಿಕೊಳ್ಳುವಂತಹ ಏನು ನಾವು ಕಂಪೋಸಿಷನ್ಸ್ ಅಂತ ಹೇಳ್ತೀವಲ್ವಾ ರಚನೆಗಳು ಪ್ರಬಂಧಗಳು ಪ್ರಬಂಧಗಳು ಅಂದ್ರೆ ಎಸ್ಸೆಗಳಲ್ಲ ಪ್ರಬಂಧ ಅಂತಂದ್ರೆ ಸಂರಚನೆಗಳನ್ನ ನಾವು ಹೇಳುತ್ತಾ ಇರುವಂತದ್ದು ಅಂಥದ್ದರಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ತಂದಿದ್ದಾರೆ ಅಭಿವ್ಯಕ್ತಿಯ ರೀತಿ

ಮೊದಲು ಸುಮ್ ತುಂಬಾ ಶೃಂಗಾರ ಅಭಿನಯವಿ ಜಾಸ್ತಿ ಇರ್ತಿತ್ತಂತೆ ಹಾಗೆ ಹೇಳ್ತಾರೆ ಆದ್ರೆ ಬೇರೆ ಬೇರೆ ರಚನೆಗಳು ಇತ್ತು ಅನ್ನೋದು ನಮ್ಮ ಸಂಶೋಧನೆಯಿಂದ ದೃಢ ದೃಢಪಡುತ್ತೆ ಅಂತಹ ರಚನೆಗಳಲ್ಲಿ ಭಕ್ತಿಯ ಭಾವವನ್ನೇ ಜಾಸ್ತಿ ತುಂಬೋ ತರದ ರಚನೆಗಳನ್ನ ತಂದ್ರು ಈ ತರದ್ದೆಲ್ಲ ಬಂತು ಈ ಕಾಲಕ್ಕಾಗ್ಬೇಕಾದ್ರೆ ರುಕ್ಮಿಣಿ ದೇವಿ ಅರುಂಡೇಲ್ ಅಥವಾ ಈ ಮೈಸೂರಿನಲ್ಲಿದ್ದಂತಹ ಅಥವಾ ಮೂಗೂರು ಮೈಸೂರು ನಂಜನಗೂಡು ಮತ್ತು ಕೋಲಾರ ಅನ್ನುವಂತಹ ನಾಲ್ಕು ಪದ್ಧತಿಗಳು ಮೈ ಕರ್ನಾಟಕದಲ್ಲಿ ಏನಿತ್ತು ಅದೆಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ಒಂದೇ ಅನ್ನೋ ಥರದಲ್ಲಿ ಎಲ್ಲಾ ಕಡೆನು ಮರ್ಜಾಗ್ತಾ ಇದೆ ಯಾಕೆಂದ್ರೆ ಇನ್ಫ್ಲೂಯನ್ಸ್ ಆಫ್ ದ ಸೋಷಿಯಲ್ ಮೀಡಿಯಾ ಕರೆಕ್ಟ್ ಇದರಿಂದಾಗಿ ನಿಮ್ಗೆ ಇಂಥದ್ದೇ ಶೈಲಿ ಅಂತ ಕಂಡು ಈಗ ಬಹಳ ಕಷ್ಟ ಆಗುತ್ತೆ ಈಗ ಕಲಾಕ್ಷೇತ್ರ ಶೈಲಿ ಅಂತ ರುಕ್ಮಿಣಿ ದೇವಿ ಅರುಂಡೇಲ್ ಅವ್ರಿಗೆ ಏನನ್ನ ನಾವು ಗಮನಿಸಿದ್ರು ಅದು ಕೂಡ ಬೇರೆ ಬೇರೆ ಶೈಲಿಗಳೊಟ್ಟಿಗೆ ಮರ್ಜಾಗುವ ಮಟ್ಟಿಗೆ ಶೈಲಿಗಳೇ ಇಲ್ಲದಿರುವಂತಹ ಇನ್ನೊಂದು ಅವರವ್ರದಾದಂತಹ ಒಂದು ಸ್ವಂತಿಕೆ ಉಳ್ಳ ಶೈಲಿಗಳನ್ನು ಅವ್ರು ರೂಪಿಸ್ಕೊಳ್ತಾ ಇದ್ದಾರೆ ಆ ಮಟ್ಟಿಗೆ ಬೆಳೀತಾ ಇದೆ ಅಂದ್ರೆ ಕಾಲದ ಓಘಕ್ಕೆ ತಕ್ಕಂಗೆ ತಕ್ಕಂತೆ ಹಾಗೆ ನಮ್ಮ ಈ ಪ್ರದೇಶದ ಒಂದು ಒಂದು ನೀಡ್ ಅಂದ್ರೆ ಅವಶ್ಯಕತೆಗೆ ತಕ್ಕ ಹಾಗೇನೆ ನಮ್ಮ ಕಲೆಗಳು ಪರಸ್ಪರ ಪ್ರಭಾವ ಪಡಿತಾ ಪರಸ್ಪರ ಬದಲಾಗ್ತಾ ಒಂದನ್ನೊಂದು ಆಲಂಗಿಸಿಕೊಳ್ಳುತ್ತಾ ಆಧರಿಸಿಕೊಳ್ಳುತ್ತಾ ಬೆಳಿತಾ ಇದೆ ಕೂಡ ಗುರು ಪರಂಪರೆ ಮೂಲಕ ಈ ಹೊತ್ತುಗೂ ಗುರು ಪರಂಪರೆ ಮೂಲಕವಾಗಿಯೇ ಇದೆ ಕೆಲವು ಮಟ್ಟಿಗೆ ಅದು ಈಗಿನ ಆಧುನಿಕ ಶಿಕ್ಷಣದ ಪದ್ಧತಿಗಳಿಗೆ ಅಂದ್ರೆ ಯೂನಿವರ್ಸಿಟಿಗಳಿಗೆ ಅಳವಡತಾ ಇದೆ ಆದ್ರೂ ಕೂಡ ನೃತ್ಯ ಸಂಗೀತ ಯಕ್ಷಗಾನಗಳಲ್ಲಿ ಈ ಹೊತ್ತುಗೂ ಕೂಡ ಗುರುಪರಂಪರೆಗೆ ಪ್ರಧಾನವಾಗಿದೆ ಮತ್ತು ಹಾಗೆ ಕಲಿತರೆ ಮಾತ್ರ ಕರೆಕ್ಟ್ ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರೆ ಸಾಕಷ್ಟು ಜನರು ಈಗ ಯಾಕೆಂತಂದ್ರೆ ಈಗ ಕಮರ್ಷಿಯಲ್ ಸಿಟಿ ಪ್ರತಿಯೊಂದು ಕೂಡ ಪ್ರಚಾರದ ದೃಷ್ಟಿಯಿಂದ ಆಗಿರ್ಬೋದು ಈಗ ಬಂದಿರುವಂತಹ ನವ ಮಾಧ್ಯಮದ ಮೂಲಕ ಆಗಿರ್ಬೋದು ಗುರುಂ ಆಗಿದ್ದಾರೆ ಯಾಕಂದ್ರೆ ಸೆಲ್ಫ್ ಸ್ಟಡಿ ಅನ್ನುವಂಥದ್ದು ಸ್ಟಾರ್ಟ್ ಆದ ನಂತರ ಯೂಟ್ಯೂಬ್ ಚಾನೆಲ್ ಗಳು ಬಂದ ನಂತರ ಅಂತ ಕೇಳೋದೇ ಬೇಡ ಸೊ ಪ್ರತಿಯೊಬ್ಬರು ಸ್ವಾಗತ ತಾವೇ ಕಲ್ತ್ಕೊಳ್ತಾರೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾರೆ ಸೊ ಇಂತಹ ಸಂದರ್ಭದಲ್ಲಿ ನೀವು ಮೂಲ ಬೇರಿನಿಂದ ಬಂದಂತವರು ಗುರು ಪರಂಪರೆಯಿಂದ ಬಂದಂತವರು ಸೊ ಎಲ್ಲೋ ಆ ಹಳೆಯ ಸಂಸ್ಕೃತಿ ಭರತನಾಟ್ಯಕ್ಕೆ ಇದ್ದಂತಹ ಒಂದು ಅನಿಸ್ತಿಲ್ವಾ ರಿಯಾಲಿಟಿ ಶೋಗಳೆಲ್ಲ ಬಂದ ಕಾಲಕ್ಕೆ ಈ ಹೊತ್ತಿಗೆ ತುಂಬಾ ಒಂದು ಫ್ಯೂಷನ್ಗಳ ಆಗ್ತಾ ಇದೆ ಅನ್ನೋದನ್ನ ನಾವು ಒಪ್ಪೋಣ ಇಲ್ಲ ಅಂತ ಹೇಳಲ್ಲ ಆದ್ರೆ ಈ ಹೊತ್ತಿಗೂ ಕೂಡ ಒಂದು ನಾವು ಅಭಿಜಾತವೆನಿಸುವಂಥ ಯಾವುದೇ ಕಲೆಗಳಾಗಿರಲಿ ಸೋಕಾಳ್ ಶಾಸ್ತ್ರೀಯ ಅಂತ ನೀವು ಹೇಳ್ತಿರಲ್ಲ ಅದು ಅಭಿಜಾತ ಕಲೆಗಳು ಯಾವುದೇ ಆಗಿರಲಿ ಯಕ್ಷಗಾನವೇ ಆಗಿರಲಿ ನೃತ್ಯ ಭರತನಾಟ್ಯ ಕೂಚಪುಡಿ ಮೊದಲಾದಂಥ ಯಾವುದೇ ಆಗಿರಲಿ ಅದು ಗುರು ಪರಂಪರೆ ಇಲ್ಲದೆ ನಿಮಗೆ ಆ ಪರ್ಫೆಕ್ಷನ್ ಸಿಗೋದಿಲ್ಲ ನೀವು ಎಷ್ಟೇ ಯೂಟ್ಯೂಬ್ ಚಾನಲ್ ನೋಡ್ಕಲ್ತ್ರು ಅಷ್ಟೇನೆ ಅಥವಾ ಆನ್ಲೈನ್ ಕ್ಲಾಸ್ಗಳ ಮೂಲಕಲ್ ಗುರು ಪರಂಪರೆಯಿಂದ ಬಂದವರಿಗೆ ಇಲ್ಲ ಖಂಡಿತ ಇಲ್ಲ ಈಗ ಈಗ ಹೀಯಾಳಿಸುವಂತವರು ಅಂತ ಹೇಳುವಂತದ್ದು ಕಲಾವಿದನಿಗೆ ಅನುಭವಕ್ಕೆ ಬಂದಿರುತ್ತದೆ ಟೀಕೆಗಳು ಅನ್ನುವಂಥದ್ದು ಸಾಮಾನ್ಯ ಸೊ ಗುರು ಪರಂಪರೆಯಿಂದ ಬಂದವರಿಗೆ ಒಂದ್ ಸ್ವಲ್ಪ ಮರ್ಯಾದೆ ಇರುತ್ತೆ ಬಟ್ ಎಲ್ಲೂ ಇಂತಹ ಕಲಾವಿದರಿಂದ ಈ ಮಿಕ್ಷರ್ ತರ ಇಂತಹ ಕಲಾವಿದ ಆಯುಷ್ಯವೂ ಅಷ್ಟೇ ಅವರ ಕಲೆಗಿರುವ ಆಯುಷ್ಯವೂ ಅಷ್ಟೇ ಈಗ ಸಿನಿಮಾ ಬಂದು ಹೊಸರಲ್ಲಿ ತುಂಬಾ ಜನ ಹೇಳಿದ್ರು ಪುಸ್ತಕಗಳಿಗೆ ಅವಕಾಶವೇ ಇಲ್ಲ ಸಿನಿಮಾ ಬಂದು ಹೋಯ್ತು ಅಂತ ಇವತ್ತಿಗೂ ಪುಸ್ತಕ ಓದ್ತಾರೆ ಆನ್ಲೈನ್ ಬಂದ ಹೊಸರಲ್ಲೂ ಕೂಡ ಹೇಳ್ತಾ ಇದ್ರು ಆನ್ಲೈನ್ ನಲ್ಲಿ ಇರುವಂತಹ ಎಷ್ಟೋ ಮಾಧ್ಯಮಗಳಿಂದ ಪುಸ್ತಕಕ್ಕೆ ಯಾರು ಇದಲ್ಲ ಈ ಹೊತ್ತಿಗೆ ನಿಮ್ಮ ಬುಕ್ ಬ್ರಹ್ಮ ಕೂಡ ತುಂಬಾ ಚೆನ್ನಾಗಿ ನಿರ್ವಹಿಸ್ಕೊಂಡು ಬರ್ತದೆ ಇದರಲ್ಲಿ ಅರ್ಥ ಆಗತ್ತಲ್ಲ ಒಂದು ಒಂದು ಪಾರಂಪರಿಕವಾಗಿ ನಡೆದುಕೊಂಡು ಬರ್ತಾ ಇರುವಂತಹ ಒಂದು ಒಳ್ಳೆಯ ಕೆಲಸಕ್ಕೆ ಅದರದೇ ಆದಂತಹ ಮನ್ನಣೆ ಯಾವ ಕಾಲಕ್ಕೂ ಇರುತ್ತೆ ಸೆಟ್ ಆಫ್ ಆಡಿಯನ್ಸ್ ಇದ್ದೇ ಇರ್ತಾರೆ ಅದನ್ನ ನೆಚ್ಚೋರು ಅಂತಲೇ ಇರ್ತಾರೆ ಕೈಯಲ್ಲಿ ಪುಸ್ತಕವನ್ನ ಹಿಡಿದು ಓದೋರೇ ಬೇರೆ ಆನ್ಲೈನ್ ಆನ್ಲೈನ್ ಬೇರೆ ಹಾಗೆಯೇ ಇದರಲ್ಲೂ ಇದ್ದಾರೆ ರಿಯಾಲಿಟಿ ಶೋಗಳನ್ನು ನೋಡೋರು ಇರೋ ಕಾಲಕ್ಕೇನೆ ಶಾಸ್ತ್ರೀಯವಾಗಿರುವಂತದ್ದು ಅಂತ ಹೇಳುವಂತಹ ಅಭಿಜಾತ ಎಲ್ಲ ಕಲೆಗಳನ್ನು ಕೂಡ ಆನಂದ್ ಇದಾರೆ ಇದ್ದಾರೆ ಆರಾಧ್ಯ ಇದ್ದಾರೆ ಕಲಿಯೋರು ಇದ್ದಾರೆ ಅದ್ರ ಬಗ್ಗೆ ಅಭಿರುಚಿ ತೋರೋರು ಇದ್ದಾರೆ ಹಾಗಾಗಿ ನಾವು ಈ ಮಟ್ಟಕ್ಕೆ ಅದರಿಂದಾಗಿ ಇದು ಹಾಳಾಯ್ತು ಅಂತ ನಾವು ಅಂದುಕೊಡ್ಬೇಕಾದ ಅವಶ್ಯಕತೆ ಇಲ್ಲ ಬದಲಾವಣೆಗಳಿದಾವೆ ಪ್ರಭಾವಗಳಿರುತ್ತೆ ನಾನು ಇಲ್ಲ ಅಂತ ಅನ್ನೋದಿಲ್ಲ

ಅದೇ ನಮಗೆ ಬೇಡದ ಪ್ರಭಾವ ಅಂದ್ರೆ ಅನೌಚಿತ್ಯಗಳಿದ್ರೆ ಅದನ್ನ ದೂರ ಸರ್ಸೋಣ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ ಇನ್ನೊಂದು ನಿಮ್ಮಲ್ಲಿ ಕುತೂಹಲ ಅನ್ಸಿದ್ದು ದೇವಾಲಯದ ಕುರಿತಾಗಿ ನೀವು ಮಾಡಿದ ಸಂಶೋಧನೆ ಸೊ ಇದ್ರ ಬಗ್ಗೆ ನಾನ್ ಮಾತನಾಡಲೇಬೇಕು ಯಾಕೆಂತಂದ್ರೆ ನಾವು ಸಾಮಾನ್ಯವಾಗಿ ಪ್ರವಾಸಕ್ಕೆ ಹೋದಂತಹ ಸಮಯದಲ್ಲಿ ಶಿಲ್ಪಕಲೆಗಳನ್ನ ದೇವಸ್ಥಾನದಲ್ಲಿ ಕೆತ್ತಿದಂತಹ ನೃತ್ಯ ಶೈಲಿಯ ಶಿಲ್ಪಗಳನ್ನ ನೋಡ್ತೀವಿ ಸೊ ಇದ್ರ ಹುಡುಕಾಟ ಇದರ ಸುತ್ತಲಿನ ನಿಮ್ಮ ಹುಡುಕಾಟ ಆರಂಭವಾಗಿದ್ದು ಹೇಗೆ ಅಂತ ಹೇಳಿ ನಾನು ಹುಟ್ಟಿರುವುದೇ ದೇವಾಲಯದ ಪರಿಸರದಲ್ಲಿ ಮಡಿಕೇರಿಯ ಶ್ರೀ ಓಂಕಾರೇಶ್ವರ ದೇವಸ್ಥಾನದಲ್ಲಿ ನನ್ನ ತಂದೆಯವರು ಸುಮಾರು ಐವತ್ತೈದು ವರ್ಷ ಸತತವಾಗಿ ಪೌರೋಹಿತ್ಯ ಪ್ರಧಾನ ಅರ್ಚಕತ್ವವನ್ನು ನಿರ್ವಹಿಸಿ ಅವರು ತೀರ್ಕೊಂಡ್ರು ನಾಲ್ಕು ವರ್ಷದ ಕೆಳಗಡೆ ಅವರ ಒಂದು ಕೂಸಾಗಿ ಆ ದೇವಾಲಯದ ಕೂಸಾಗಿ ಆ ಒಂದು ಮಡಿಕೇರಿಯ ಕೂಸಾಗಿ ಬೆಳೆದವಳು ನಾನು ನನಗೆ ದೇವಾಲಯ ಅಂತಂದ್ರೆ ನನ್ನ ಮನೆ ಬೇರೆ ಅಲ್ಲ ದೇವಸ್ಥಾನ ಬೇರೆ ಅಲ್ಲ ಅನ್ನುವಂತ ಪರಿಕಲ್ಪನೆ ನನ್ನದು ನನ್ನ ತಂದೆಯವರು ಅದನ್ನೇ ಅಂತ ಇದ್ರು ಅಲ್ಲಿ ಕೂತ್ಕೊಂಡಿರುವಂತಹ ಓಂಕಾರೇಶ್ವರ ಬೇರೆಯಲ್ಲ ನನ್ನ ತಂದೆ ತಾಯಿ ಬೇರೆ ಅಲ್ಲ ಅವನೇ ನನ್ನ ಅಪ್ಪ ಅಮ್ಮ ಅಂತ ಆ ಮಟ್ಟಕ್ಕಿರ್ಬೇಕಾದ್ರೆ ದೇವಸ್ಥಾನಗಳು ನಮ್ಮಿಂದ ಪ್ರತ್ಯೇಕವಾದಂತಹ ಒಂದು ಅಸ್ತಿತ್ವವನ್ನ ಹೊಂದಿದೆ ಅಂತ ನನಗೆ ಯಾವತ್ತೂ ಅನಿಸ್ಲಿಲ್ಲ ಬಸವಣ್ಣನವರೇ ಹೇಳ್ತಾರೆ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಯ್ಯ ಸರಿ ಒಪ್ಕೊಳ್ಳೋಣ ಆದ್ರೆ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಇದನ್ನೇ ದೇವಸ್ಥಾನದ ಒಂದು ನಿರ್ಮಾಣದ ಹಂತದಲ್ಲಿ ನಮ್ಮ ಪಾರಂಪರಿಕರು ಕೂಡ ರೂಪಿಸ್ಕೊಂಡಿದ್ದಾರೆ ದೇಹದ ಚೌ ದೇಹದ ಒಂದು ಆಯತನವನ್ನು ಇಟ್ಟುಕೊಂಡು ದೇವಸ್ಥಾನದ ಪ್ರತಿಯೊಂದು ಗರ್ಭಗುಡಿಯಿಂದ ಹಿಡಿದು ಗೋಪುರದವರೆಗಿನೂ ವರೆಗಿನ ಒಂದು ಭಾಗಗಳನ್ನು ನಿರ್ಮಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ನಮ್ಮ ದೇಹವೂ ಒಂದೇ ದೇವಸ್ಥಾನವೂ ಒಂದೇ ಅಲ್ಲಿನ ಮೂರ್ತಿ ನಮ್ಮ ಆತ್ಮವೇ ಆಗಿದೆ ಆ ಚೈತನ್ಯ ನಮ್ಮ ಆತ್ಮವೇ ಆಗಿದೆ ಅಂತ ನಾನು ನಂಬಿಕೊಂಡು ಬಂದಿರೋಳು ಹೀಗಿದ್ದಾಗ ದೇವಸ್ಥಾನದ ಶಿಲ್ಪಗಳ ಬಗ್ಗೆ ಆಚರಣೆಗಳ ಬಗ್ಗೆ ನನಗೆ ವಿಷಯ ತಿಳಿಯುವಂಥದ್ದು ಅನ್ನೋದು ಹೊಸ್ತೇನಲ್ಲ ಸಣ್ಣ ವಯಸ್ಸಿನಿಂದಲೇ ಬಾಲ್ಯದಿಂದಲೇ ಹುಡುಕಾಟ ಹುಡುಕಿಸಿದ್ರೆ ಆ ಅವತ್ತಿನಿಂದ ಬಹುಶಃ ಆಚರಣೆಗಳ ಬಗ್ಗೆ ನನಗೆ ಬಹಳ ಒಲವಿತ್ತು ಆಚರಣೆಗಳಲ್ಲಿ ನನಗೆ ತುಂಬಾ ಭಕ್ತಿಯೂ ಇತ್ತು ಹಾಗಂತ ಆ ಸುಮ್ಮನೆ ಆಚರಣೆಗಳನ್ನ ಮಾಡ್ತಾ ಇದ್ದವಳಲ್ಲ ಪ್ರಶ್ನೆಗಳನ್ನ ಮಾಡಿ ತಿಳ್ಕೊಂಡು ಅದು ಯಾಕೆ ಹೀಗಾಗ್ಬೇಕು ಹೀಗಾದ್ರೆ ಏನಾಗತ್ತೆ ಅನ್ನುವುದನ್ನ ನನಗೆ ಖಚಿತಪಡಿಸಿಕೊಂಡ ಮೇಲನೇ ಮುಂದುವರಿತಾ ಇದ್ದೆ ಸಂಶೋಧನೆ ನನ್ನ ಆಸಕ್ತಿ ಅಂತ ಆಗಲೇ ಅನಿಸುತ್ತೇವೆ ಗೊತ್ತಿಲ್ಲ ಎಮ್ ಸಿ ಜೆಗೆ ಬರೋ ಹೊತ್ತಿಗೆ ನಾನು ಮಾಡಿರೋದು ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮದಲ್ಲಿ ಎಂಎ ಮತ್ತು ಡಿಗ್ರಿಯನ್ನು ನಾನು ಜರ್ನಲಿಸಮು ಇಂಗ್ಲಿಷ್ ಲಿಟ್ರೇಚರ್ ಮತ್ತೆ ಸೈಕಾಲಜಿಯಲ್ಲಿ ಮಾಡಿದವಳು ನನಗೆ ಆ ಹೊತ್ತಿಗಾಗಲೇ ಸೆಕೆಂಡ್ ಇಯರ್ ಡಿಗ್ರಿ ಆಗ್ಬೇಕಾದ್ರೆ ನನ್ನ ಮೊದಲನೇ ಪುಸ್ತಕ ದೇವಸ್ಥಾನದ ಇತಿಹಾಸದ ಮೇಲನೇ ಬಂತು ಹಾಗಾಗಿ ಅದರಿಂದ ನಂತರ ನನಗೆ ಬರವಣಿಗೆ ಅನ್ನೋದು ಕಷ್ಟ ಅಂತ ಅನಿಸಲೇ ಇಲ್ಲ ಎಮ್ ಎ ಹೊತ್ತಿಗಾಗಬೇಕಾದ್ರೆ ನಾನು ತಗೊಂಡಿರುವಂತಹ ಸಬ್ಜೆಕ್ಟ್ ಮುದ್ರೆಗಳ ಮೇಲೆ ಹಸ್ತ ಮುದ್ರೆಗಳ ಮೇಲೆ ಅದರಲ್ಲಿ ನೃತ್ಯ ಯಕ್ಷಗಾನ ಮೊದಲಾದಂತಹ ಕಲೆಗಳ ಒಟ್ಟಿಗೆನೆ ಚಿಕಿತ್ಸಾ ಮುದ್ರೆಗಳು ಹಾಗೆ ಈ ವೇದ ಪುರಾಣಗಳಲ್ಲಿ ಬಳಸುವಂತಹ ಅವ್ರು ಹೇಳಿರುವಂತಹ ಮುದ್ರೆಗಳು ಅಥವಾ ಪೂಜಾ ವಿಧಿಗಳಲ್ಲಿ ಬಳಸುವಂತಹ ಮುದ್ರೆಗಳು ಅದರ ಸಹ ಸಂಬಂಧ ಏನು ಅಂತ ಶೋಧಿಸೋದಕ್ಕೆ ಹೊರಟೆ ಅದು ನನ್ನ ಸೆಕೆಂಡ್ ಇಯರ್ ನ ಡೆಸರ್ಟೇಷನ್ ಪ್ರಾಜೆಕ್ಟ್ ಆಗಿತ್ತು ಆ ಪ್ರಾಜೆಕ್ಟ್ ನಾಲ್ಕು ವರ್ಷ ಕಳೆದ ಅದೇ ಪುಸ್ತಕ ಆಯ್ತು ಮುದ್ರಾಣವ ಅಂತ ಈ ಹೊತ್ತಿಗೂ ಆ ಪುಸ್ತಕವನ್ನ ಕಾಪಿ ಮಾಡೋದಕ್ಕೂ ಯಾರಿಗೂ ಆಗ್ಲಿಲ್ಲ ಅನ್ನೋಷ್ಟರ ಮಟ್ಟಿಗೆ ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ಸ್ಥಾನವನ್ನ ಪಡೆದಿದೆ ಮುದ್ರಾಣವ ಅಂತ ಆ ತುಂಬಾ ದೊಡ್ಡ ದೊಡ್ಡ ವಿದ್ವಾಂಸರು ಕೂಡ ಆ ಪುಸ್ತಕಕ್ಕೆ ಮೆಚ್ಚುಗೆಯನ್ನು ಸೂಚಿಸಿ ನನ್ನನ್ನ ತುಂಬಾ ಆಧರಿಸಿ ಕೊಂಡಾಡಿದ್ದಾರೆ ಅದರ ನಂತರ ನಂದು ಶುರುವಾಗಿರುವಂತಹ ಪಯಣ ಅಂದ್ರೆ ದೇವಸ್ಥಾನದ ಪುಸ್ತಕವೇ ನನ್ನದು ಪ್ರಥಮ ಪುಸ್ತಕ ಅಲ್ಲಿಂದ ನಂತರ ಅದನ್ನ ಆಧರಿಸಿಕೊಂಡು ಬಂದಿರುವಂತಹ ಕಲೆ ಆಗಿರಲಿ ದೇವಸ್ಥಾನದಲ್ಲೇ ಇದ್ದಂತ ಕಲೆ ದೇವಸ್ಥಾನವನ್ನು ಆಧರಿಸಿ ಬೆಳೆದು ಬಂದಿರುವ ಕಲೆ ದೇವಸ್ಥಾನದಲ್ಲಿ ಈಗಲೂ ಕಾಣ್ತಾ ಇರುವ ಕಲೆಗಳೇನಿದಾವೆ ಶಿಲ್ಪಗಳು ಅದೆಲ್ಲವೂ ಕೂಡ ನನ್ನ ಆದ್ಯತೆಯೇ ಆಗಿಬಿಡ್ತು ಹಾಗಾಗಿ ನೃತ್ಯದೊಟ್ಟಿಗೆ ಯಕ್ಷಗಾನ ಯಕ್ಷಗಾನದೊಟ್ಟಿಗೆ ದೇವಾಲಯ ಸಂಸ್ಕೃತಿ ಎಲ್ಲವೂ ಕೂಡ ಸಹಜವಾಗಿ ಸಾಕೊಂಡು ಬಂತು ಈಗ ಕಳೆದ ವರ್ಷ ನಮ್ಮ ನೂಪುರಭ್ರಮರಿ ಭಾರತೀಯ ಸಂ ಜ್ಞಾನ ಪರಂಪರೆಗಳ ಅಧ್ಯಯನ ಕೇಂದ್ರ ಏನಿದೆ ಅದರ ಮೂಲಕವಾಗಿ ನಾವು ಎರಡು ಪುಸ್ತಕಗಳನ್ನು ತಂದ್ವಿ ಶಿಲ್ಪಶೋಧ ಸಂಗ್ರಹ ಅಂತ ವಿಜಯನಗರ ಕರ್ನಾಟಕ ಸಾಮ್ರಾಜ್ಯದ ದೇವಸ್ಥಾನಗಳನ್ನು ಗಮನಿಸ್ಕೊಂಡ ಹಾಗೆ ನಾನು ಮಕ್ಕಳನ್ನ ಟ್ರೈನ್ ಮಾಡಿ ಅವರ ಕೈಯಿಂದ ರಿಸರ್ಚ್ ಆರ್ಟಿಕಲ್ ಬರೆಸಿರುವಂತದ್ದು ಸೊ ಒಂದು ಶಿಲ್ಪ ಶೋಧ ಸಂಗ್ರಹ ಅಂತ ಅದ್ರ ಜೊತೆಗೆ ದೇವಾಲಯ ಶಿಲ್ಪಗಳ ನಾಟ್ಯಾಯಮಾನತೆ ಅಂತ ಪುಸ್ತಕ ಬಂತು ನನ್ನ ಹದಿಮೂರನೇ ಪುಸ್ತಕ ಆಗಿತ್ತು ಸೊ ಆ ಪುಸ್ತಕವೂ ಕೂಡ ಬಂತು ಅದರಲ್ಲಿ ದೇವಾಲಯ ಶಿಲ್ಪಗಳನ್ನು ಹೇಗೆ ಕಂಡು ಅದರಲ್ಲಿ ಯಾವ ತರದ ವಿಭಾಗೀಕರಣ ಮಾಡ್ಕೊಳ್ಬೇಕು ನೃತ್ಯ ಶಿಲ್ಪಗಳು ಅಂದ್ರೆ ಯಾವ ಅದನ್ನ ಹೇಗೆ ಗುರುತಿಸಬೇಕು ಯಾವ ತರ ಗುರುತಿಸಿದ್ರೆ ಅದ್ರ ಒಳಗಡೆ ಇರುವಂತಹ ಅಂಶ ನಮಗೆ ಬೆಳಕಿಗೆ ಬರುತ್ತೆ ಅದರ ಮೂಲಕವಾಗಿ ನಾವೇನಾದ್ರೂ ಪುನರ್ ನವೀಕರಣವನ್ನ ಅಥವಾ ಇಂಟರ್ಪ್ರಿಟೇಷನ್ ಅನ್ನ ಈ ಹೊತ್ತಿಗೆ ಅನುಕೂಲ ಆಗೋ ಮಾಡಕ್ ಸಾಧ್ಯ ಇದೆಯಾ ಯಾವ ದೇವಾಲಯ ಮೊದಲ ಇದು ನಮ್ಮ ವಿಜಯನಗರ ಕರ್ನಾಟಕ ಸಾಮ್ರಾಜ್ಯದ ದೇವಾಲಯಗಳ ಬಗ್ಗೆ ಈ ಪ್ರಾಜೆಕ್ಟ್ ಇದ್ದದ್ದು ಆದ್ರೆ ನಾನು ಈಗಾಗಲೇ ಚಾಲುಕ್ಯ ದೇವಾಲಯಗಳನ್ನ ಚೋಳರ ದೇವಾಲಯಗಳನ್ನ ಹಾಗೇನೆ ಆ ದೇವಾಲಯಗಳನ್ನು ದೇವಾಲಯಗಳನ್ನ ಹೊಯ್ಸಳರ ದೇವಾಲಯಗಳನ್ನ ಈ ತರ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ದೇಶಕಾಲಗಳಲ್ಲಿ ಆಗಿರುವಂತಹ ದೇವಾಲಯಗಳನ್ನು ಸಂದರ್ಶಿಸಿದ್ದೇನೆ ಅದರ ತೌಲನಿಕವಾದಂತಹ ಪರಿಚಯವನ್ನ ಮಾಡ್ಕೊಂಡಿದ್ದೇನೆ ಮತ್ತು ಆಚರಣೆಗಳ ಸುತ್ತಮುತ್ತ ಆ ಶಿಲ್ಪಗಳು ಹೇಗೆ ಕೇಂದ್ರ ಭಾಗ ಆಗಿತ್ತು ಅನ್ನೋದನ್ನು ಕೂಡ ತಿಳ್ಕೊಂಡಿದ್ದೀನಿ ಈ ದೃಷ್ಟಿಯಲ್ಲಿ ಆ ಪುಸ್ತಕ ಬಂದಿರುವುದು ಅತಿಶಯ ಏನಲ್ಲ ಸಹಜವಾಗಿ ಬಂತು ಅಂತ ಅಂದುಕೊಳ್ತೀನಿ ಈಗ ನೃತ್ಯಶಿಲ್ಪ ಯಾತ್ರೆ ಅನ್ನುವಂತಹ ಒಂದು ವಿನೂತನವಾಗಿರುವಂತಹ ಇಂಟರ್ನ್ಶಿಪ್ ಡ್ಯಾನ್ಸ್ ಫೀಲ್ಡ್ ನಲ್ಲಿ ಅಥವಾ ಈ ತರದ ಕಲಾಕ್ಷೇತ್ರದ ಫೀಲ್ಡ್ ಅಲ್ಲಿ ಇಂಟರ್ನ್ಶಿಪ್ ಅನ್ನುವಂತಹ ವಿಷಯಗಳಿಲ್ಲ ನನಗೆ ಅದ್ರ ಬಗ್ಗೆ ಹೇಳಿ ಮನ ಅಂದ್ರೆ ನೂಪುರ ಭ್ರಮರಿ ಅಂತ ಹೇಳಿ ನಿಮ್ದು ಒಂದು ಸಂಸ್ಥೆ ಸೊ ನೀವೇ ಕಟ್ಟಿದಂತ ನಿಮ್ಮ ಕಾಲೇಜ್ ಡೇಸ್ ಅಲ್ಲಿ ಕಟ್ಟಿದಂತ ಸಂಸ್ಥೆ ಹೌದು ಸೊ ಫಸ್ಟ್ ಆಫ್ ಆಲ್ ಕಾಲೇಜ್ ಡೇಸ್ ಅಲ್ಲಿ ಆರಂಭಿಸಿದ್ದು ಅಂತ ಹೇಳುವಂತದ್ದು ತಾತ್ಕಾಲಿಕ ನನ್ನ ಪ್ರಕಾರ ಯಾಕೆಂತಂದ್ರೆ ಎಲ್ಲರೂ ಮುಂದುವರಿಸುತ್ತಾರೆ ಅಂತ ಹೇಳಕ್ ಬರಲ್ಲ ಸೊ ಆ ಮನಸ್ಸು ಆ ಟೈಮಲ್ಲಿ ಬರುವಂತ ಉತ್ಸಾಹ ಸೊ ಮುಂದುವರಿಸಿಕೊಂಡು ಇಷ್ಟು ದೊಡ್ಡ ಸಂಸ್ಥೆಯಾಗಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಈಗ ನೀವು ಹಾಗೆ ಇಂಟರ್ನ್ಶಿಪ್ ಆಗಿರ್ಬೋದು ನಿಮ್ದೇ ಸಾಕಷ್ಟು ಪುಸ್ತಕಗಳು ಕೂಡ ಪ್ರಕಟಿಸಿದ್ರ ಸೊ ಇದು ಬೆಳೆದು ಬಂದ ಹಾದಿಯನ್ನ ಒಮ್ಮೆ ಮಲಕ್ ಅಂತ ಬಹುಶಃ ಇದಕ್ಕೆ ಪ್ರೇರಣೆಯೇ ದೇವಾಲಯ ಅಂತ ಅಂದ್ಕೊಡ್ತೀನಿ ನಾನು ಎಲ್ಲಾ ರೀತಿಯಿಂದಲೂ ಕೂಡ ದೇವಾಲಯದ ಸಂಸ್ಕೃತಿ ದೇವಾಲಯದ ಮನಸ್ಥಿತಿ ನಮ್ಮನ್ನ ಎಷ್ಟು ದೊಡ್ಡ ಕೈಂಕರ್ಯಕ್ಕೂ ಕೂಡ ನಮ್ಮನ್ನ ಮುನ್ನಡೆಸುತ್ತೆ ಅಂತ ನಾನು ಸೆಕೆಂಡ್ ಇಯರ್ ಎಮ್ ಎ ಮಾಡ್ತಾ ಇದ್ದಾಗ ಎಮ್ ಸಿ ಜೆ ಮಾಡ್ತಾ ಇದ್ದಾಗ ಮಂಗಳೂರು ಯೂನಿವರ್ಸಿಟಿನಲ್ಲಿ ನನ್ನ ಜನ್ಮದಿನದ ಸಮಯದಲ್ಲೇ ಇದರ ಹುಟ್ಟಿಗೆ ಕಾರಣ ಆಯಿತು ನೂಪುರ ಭ್ರಮರಿ ಅಂತ ನೂಪುರ ಅಂದ್ರೆ ಗೆಜ್ಜೆ ಅಂತ ಭ್ರಮರಿ ಅಂತಂದ್ರೆ ಚಾರಿ ಅದು ಚಾರಿ ಅಂತಂದ್ರೆ ಚಲನೆಯ ಒಂದು ವಿಧಾನ ಅಂದ್ರೆ ತಿರುಗುವುದು ಅನ್ನುವ ಅರ್ಥ ಸರ್ಕಮ್ ನ್ಯಾವಿಗೇಟ್ ಅನ್ನುವ ಅರ್ಥದಲ್ಲಿ ಇರುವಂತದ್ದು ಸೊ ಸರ್ಕಮ್ ನ್ಯಾವಿಗೇಟ್ ಟು ದ ವರ್ಲ್ಡ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅನ್ನುವ ಥರದಲ್ಲಿ ನೂಪುರ ಭ್ರಮರಿ ಶುರುವಾಯಿತು ನೀವೇ ಕೊಟ್ಟಂತ ಹೆಸರಾಗಿತ್ತು ನಾನೇ ಕೊಟ್ಟಂತ ಹೆಸರಾಗಿತ್ತು ನಮ್ಮ ತಂದೆಯವರು ತುಂಬಾ ಇದನ್ನ ಬೆಳೆಸಿದ್ರು ನಾನು ಪ್ರಧಾನ ಸಂಪಾದಕಿಯಾಗಿ ಕೆಲಸ ನಿರ್ವಹಿಸ್ಲಿಕ್ಕೆ ಶುರು ಮಾಡಿದೆ ಎರಡು ಸಲ ದ್ವೈಮಾಸಿಕವಾಗಿ ಇದು ಪ್ರಾರಂಭ ಆಯ್ತು ನೀವು ನಂಬ್ತಿರೋ ಬಿಡ್ತಿರೋ ಒಂದು ಸಲ ನಾವು ಅದನ್ನ ಪ್ರಿಂಟ್ ತೆಗೆದು ಜೆರಾಕ್ಸ್ ಮಾಡಿ ನಾವೆಲ್ಲರಿಗೂ ಕೂಡ ಹೀಗೆ ಹದಿಮೂರು ವರ್ಷಗಳ ಕಾಲ ಬೇರೆ ಬೇರೆ ಹಂತಗಳನ್ನ ಕ್ರಮಿಸಿಕೊಂಡು ಬಂತು ನೃತ್ಯ ಯಕ್ಷಗಾನ ಮತ್ತು ಈ ತರ ಶಿಲ್ಪಗಳು ಯಾಕೆಂದ್ರೆ ಕಲೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಬರವಣಿಗೆಗೆ ಆಸ್ಪದ ದೊಡ್ಡ ಮಟ್ಟಿನ ವರ್ತಮಾನ ಪತ್ರಿಕೆಗಳಲ್ಲಿ ಇರಲಿಲ್ಲ ಒಂದೊಂದು ಪೇಜ್ ಕೊಡ್ತಾ ಇದ್ರು ನಮಗೆ ಬೇಕಾಗಿರುವಂತಹ ಯಾವುದೇ ರೀತಿಯ ಆಸ್ಪದ ಇರಲಿಲ್ಲ ತುಂಬಾ ನಾನು ಅದನ್ನು ಗಮನಿಸಿದ್ದೆ ಹಾಗಾಗಿ ಯಾಕಾಗಿ ಇದನ್ನು ಶುರು ಮಾಡಬಾರ್ದು ನನಗೂ ಆಗುತ್ತೆ ನನ್ನ ಜೊತೆ ಇನ್ನೊಂದಷ್ಟು ಜನ ಬರಿಬೇಕು ಅಂತಿದ್ದವ್ರಿಗೂ ಕೂಡ ಅನುಕೂಲ ಆಗತ್ತೆ ಅಂತ ಶುರು ಮಾಡಿದ್ದಾಗಿತ್ತು ನನಗೆ ದೊಡ್ಡ ಬಲ ಅಂತಂದ್ರೆ ನಾನು ಕಲ್ತಿರೋ ಜರ್ನಲಿಸಂ ಪತ್ರಿಕೋದ್ಯಮದ ಬಲ ಇದೆ ಅಲ್ಲ ಅದು ನಂಗೆ ತುಂಬ ದೊಡ್ಡ ಆಸರೆ ಆಯ್ತು ಬರವಣಿಗೆಯ ಒಳ್ಳೆಯ ನನಗೆ ಅನುಕೂಲವೂ ಇತ್ತು ಹಾಗಾಗಿ ಶುರು ಮಾಡಿದೆ ಶುರು ಮಾಡಿದ ಹೊತ್ತಿನಲ್ಲಿ ಅದು ಜೆರಾಕ್ಸ್ ಲೆವೆಲ್ನಲ್ಲಿಂದ ಇದ್ದಿದ್ದು ನಿಧಾನಕ್ಕೆ ಅದು ಮೇಲ್ಗಡೆ ಒಂದೊಂದೇ ಮೇಲ್ಗಡೆ ಹತ್ತಿ ಕಲರ್ ತನಕನೂ ಹೋಗಿ ಪ್ರಿಂಟಿಂಗು ಮತ್ತೆ ಪುಸ್ತಕಗಳಾಗಿ ಮತ್ತೆ ಅದು ರಿಸರ್ಚ್ ಸೆಂಟರ್ ಆಗಿ ಈಗ ಭಾರತೀಯ ಜ್ಞಾನ ಪರಂಪರೆಗಳ ಅಧ್ಯಯನ ಕೇಂದ್ರ ಅಂತ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಭಾರತ ಶಿಕ್ಷಣ ಸಚಿವಾಲಯದ ಒಂದು ಅಂಗಸಂಸ್ಥೆ ಆದ ಆಗಿರುವಂತಹ ಎ ಐ ಸಿ ಟಿ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಗಳನ್ನೆಲ್ಲ ನೋಡಿಕೊಳ್ಳುತ್ತಲ್ಲ ಅದರ ಅಂಡರ್ನಲ್ಲಿ ಐ ಕೆ ಎಸ್ ಡಿವಿಷನ್ ಅಂತ ಒಂದಿದೆ ಅದು ನರೇಂದ್ರ ಮೋದಿಯವರ ಸರ್ಕಾರ ಬಂದ ಮೇಲೆ ಭಾರತೀಯ ಜ್ಞಾನ ಪರಂಪರೆಗಳಿಗೆ ಒಂದು ಅಧ್ಯಯನ ಕೇಂದ್ರ ಸಂಶೋಧನಾ ಕೇಂದ್ರ ಅಂತ ಏನೆಲ್ಲ ಕೆಲಸಗಳು ಮಾಡ್ತಾ ಇದ್ದಾವೋ ಅವ್ರನ್ನೆಲ್ಲ ಒಟ್ಟು ಸೇರಿಸಿ ಒಂದೇ ವಿಂಗಡಿ ತರಬೇಕು ಅವಕ್ಕೆ ಪ್ರೋತ್ಸಾಹ ಕೊಡಬೇಕು ಅದನ್ನು ಮೇನ್ ಸ್ಟ್ರೀಮ್ ಎಜುಕೇಷನ್ ಅದರೊಟ್ಟಿಗೆ ವಿಲೀನ ಮಾಡಬೇಕು ಅನ್ನುವ ಧ್ಯೇಯದಲ್ಲಿ ತುಂಬ ಉದಾತ್ತವಾದಂತಹ ಧ್ಯೇಯದಲ್ಲಿ ಹುಟ್ಟಿಕೊಂಡಿರುವಂತಹ ಒಂದು ಡಿವಿಷನ್ನು ಭಾರತೀಯ ಜ್ಞಾನ ಪರಂಪರೆಗಳ ವಿಭಾಗ ಅಂತ ಅದರ ಮೂಲಕವಾಗಿ ಮೊದಲನೆಯ ವರ್ಷ ಅಂದರೆ ಅವರು ಶುರು ಮಾಡಿ ಮೂರು ವರ್ಷ ಆಗಿತ್ತಂತೆ ಅದರ ಪ್ರಾಜೆಕ್ಟ್ಗಳನ್ನೆಲ್ಲ ಕೊಡುವಂತಹ ವರ್ಷಕ್ಕೆ ನಾವು ಸಲ್ಲಿಸಿದ್ದೆವು ಇಡೀ ಭಾರತದಿಂದ ಸುಮಾರು ಅಪ್ಲಿಕೇಶನ್ಸ್ಗಳು ಬಂದಿತ್ತು ಅದರಲ್ಲಿ ತುಂಬ ಯೂನಿವರ್ಸಿಟಿಗಳು ತುಂಬ ದೊಡ್ಡ ದೊಡ್ಡ ಸಂಸ್ಥೆಗಳೆಲ್ಲವೂ ಇತ್ತು ಇದು ಸಂಶೋಧನೆಯನ್ನು ಅಷ್ಟು ಅಷ್ಟೊತ್ತಿಗಾಗಲೇ ನೂಪರ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇತ್ತು ಪ್ರದರ್ಶಕ ಕಲೆಗಳ ಸಂಶೋಧನೆಗೆ ಸಂಬಂಧಪಟ್ಟ ಹಾಗೆ ಭಾರತೀಯ ಜ್ಞಾನ ಪರಂಪರೆಗಳ ಒಂದು ಕೇಂದ್ರ ಅಂತ ಹೇಳ್ಬಿಟ್ಟು ಆ ಮೊದಲನೆಯ ವರ್ಷದ ಪ್ರಾಜೆಕ್ಟ್ ನಲ್ಲೇ ಒಟ್ಟು ಹದಿಮೂರು ಸಂಸ್ಥೆಗಳಲ್ಲಿ ಇಡೀ ಭಾರತದಲ್ಲಿ ನೂಪುರ ಬ್ರಹ್ಮರಿಯುವ ನಮ್ಮೊಟ್ಟಿಗೆ ತುಂಬಾ ಜನ ಯೂನಿವರ್ಸಿಟಿಗಳು ಇದ್ದಾರೆ ಸರ್ಕಾರದ ಸಂಸ್ಥೆಗಳು ಇದಾರೆ ನಮಗ್ ತುಂಬಾ ಇದು ಹೆಮ್ಮೆಯ ವಿಷಯ ಯಾಕೆಂತಂದ್ರೆ ಇಷ್ಟು ವರ್ಷ ಕೆಲಸ ಮಾಡಿದ್ದಕ್ಕೆ ಇದು ಒಂದು 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 ಗರಿಷ್ಠವಾದಂತಹ ಉನ್ನತವಾದಂತಹ ಗರಿ ಇದರ ಮೂಲಕವಾಗಿ ನಾವು ಇಂಟರ್ನ್ಶಿಪ್ ಗಳನ್ನ ಪ್ರಾರಂಭಿಸಿದವು ಈವರೆಗೂ ಕೂಡ ಇಂಟರ್ನ್ಶಿಪ್ ಗಳ ಕಲ್ಪನೆ ಸಾಮಾನ್ಯವಾಗಿ ಕಲಾಕ್ಷೇತ್ರದಲ್ಲಿ ಇದ್ದಿರ್ಲಿಲ್ಲ ಇಲ್ಲಿ ಇಂಟರ್ನ್ಶಿಪ್ ಗಳನ್ನ ಸ್ಟೈಫ್ ಗಳನ್ನ ಕೊಟ್ಟು ಬಿಟ್ಟು ಇಂಟರ್ನ್ಶಿಪ್ ಸಿಲಬಸ್ ಸಿಲೆಬಸ್ ಇದೆ ಅಂದ್ರೆ ನೃತ್ಯಶಿಲ್ಪ ಯಾತ್ರೆ ಅಂತಲೇ ಒಂದು ಪ್ರಥಮವಾಗಿ ಬಂದಿರುವಂತಹ ಒಂದು ತರಬೇತಿ ಅಧ್ಯಯನ ಇಂಟರ್ನ್ಶಿಪ್ ಅದು ಇನ್ನೊಂದು ಶಾಸ್ತ್ರರಂಗ ಅಂತ ಹೇಳಿ ನೃತ್ಯಶಿಲ್ಪ ಯಾತ್ರೆಯಲ್ಲಿ ನಾವು ವಿದ್ಯಾರ್ಥಿಗಳು ಯಾರು ನೋಂದಾಯಿಸಲ್ಪಟ್ಟಿರ್ತಾರೋ ಅವ್ರನ್ನ ಕರ್ಕೊಂಡು ನಾವು ಬೇರೆ ಬೇರೆ ಕಾಲಘಟ್ಟದ ದೇಶಕಾಲದ ಸರ್ಟಿಫಿಕೇಟ್ ಸರ್ಕಾರದ್ದು ನಮ್ಮದೇ ಒಂದು ಐ ಕಾಲದೇಟ್ ಸೆಂಟರ್ ಹೇಗೂ ಆಗಿದೆ ಅಲ್ವಾ ನಮ್ಮ ಮೂಲಕವಾಗಿ ಅದು ತಲುಪುತ್ತೆ ಈ ತರ ನಮ್ಗೆ ಯಾತ್ರೆ ಅಂತ ಶುರುವಾಯ್ತು ನೃತ್ಯಶಿಲ್ಪ ಯಾತ್ರೆಯಲ್ಲಿ ಸುಮಾರು ಮಂದಿ ಅಪ್ಲಿಕೇಶನ್ ಅನ್ನ ಮೊದಲನೇ ವರ್ಷಕ್ಕೆ ಹಾಕೊಂಡ್ರು ನಾವು ಬೇರೆ ಬೇರೆ ವಿಜಯನಗರ ಕರ್ನಾಟಕ ಸಾಮ್ರಾಜ್ಯದ ದೇವಸ್ಥಾನಗಳಿಗೆ ಹತ್ರ ಇರುವಂತಹ ಕೆಲವೊಂದು ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗಿ ಅದನ್ನ ತೋರಿಸಿ ಅಧ್ಯಯನ ಮಾಡಿ ಅವರು ಬರೆಯುವ ಮಟ್ಟಕ್ಕೆ ನೀವು ಯೋಚನೆ ಮಾಡಿ ಹದಿನೆಂಟು ವರ್ಷದ ಸೆಕೆಂಡ್ ಪಿ ಯು ಸಿ ಓದ್ತಾ ಇರುವಂತಹ ಹುಡುಗಿಯು ಇಂಟರ್ನ್ಶಿಪ್ ಅನ್ನ ಪಡೆದು ಬಿಟ್ಟು ರಿಸರ್ಚ್ ಆರ್ಟಿಕಲ್ ಮಟ್ಟಕ್ಕೆ ಹೋಗ್ತಾಳೆ ಆ ಮಟ್ಟದಲ್ಲಿ ಇದೆ ಅದು ತುಂಬಾ ತುಂಬಾ ದೊಡ್ಡದ ದೊಡ್ಡ ಮಟ್ಟದ ಯಶಸ್ಸನ್ನ ಪಡೀತು ಅದಾದ್ಮೇಲೆ ನಾವು ಶಾಸ್ತ್ರರಂಗ ಅಂತ ಶುರು ಮಾಡಿದ್ವಿ ಅದು ರಂಗದ ಶಾಸ್ತ್ರವೂ ಆಗ್ಬೇಕು ಶಾಸ್ತ್ರದ ರಂಗವೂ ಆಗ್ಬೇಕು ಅನ್ನೋ ಕರಿ ಪರಿಕಲ್ಪನೆಯಲ್ಲಿ ಬೆಂಗಳೂರಲ್ಲಿ ಇದು ಮೂಲತಃ ರಿಜಿಸ್ಟರ್ ಆಗಿರುವಂತದ್ದು ಟ್ರಸ್ಟ್ ಆಗಿ ಮಡಿಕೇರಿಯಿಂದ ಆದ್ರೆ ನಾವು ಎಲ್ಲ ಎಲ್ಲ ಹೋಗ್ತೇವೆ ಅಲ್ಲೆಲ್ಲ ಸಂಸ್ಥೆ ಇದ್ದೇ ಇದೆ ನಮ್ಮ ತರವೇ ಅದು ಜಂಗಮ ಆಗಿದೆ ಬಹುಶಃ ಕುವೆಂಪು ಅವರ ಮಾತು ಓ ನನ್ನ ಚೇತನ ಆಗು ಅನಿಕೇತನ ಬಂದಿದ್ದೇವೆ ಹತ್ತ ನಾವು ಕೂಡ ದೃಷ್ಟಿ ಆಗಬೇಕು ಅನ್ನೋದು ನಮ್ಮ ಯಾಕೆಂತಂದ್ರೆ ಫ್ಯಾಮಿಲಿ ಸಪೋರ್ಟ್ ಸೊ ಇಷ್ಟೆಲ್ಲ ಕೆಲಸಗಳು ಮಾಡ್ಬೇಕು ಅಂತ ಹೇಳಿದ್ರೆ ಅಫ್ಕೋರ್ಸ್ ಫ್ಯಾಮಿಲಿ ಸಪೋರ್ಟ್ ಇಲ್ಲದ್ರೂ ಸಾಧ್ಯನೇ ಇಲ್ಲ ಸೊ ನಿಮ್ಮ ಹಸ್ಬೆಂಡ್ ಬಗ್ಗೆ ಸೊ ಅವರು ಬ್ಯಾಂಕ್ ಎಂಪ್ಲಾಯ್ ಆಗಿದ್ರು ಸೊ ಹೇಳಿ ಅದ್ರ ಕಥೆ ಹೇಳಿ ಹೇಗೆ ನಮ್ಮ ನಮ್ಮ ಮನೆಯವರು ಅಂದ್ರೆ ನನ್ನ ಪತಿ ವಿಷ್ಣು ಪ್ರಸಾದ್ ಅಂತ ಅವರು ಮೂಲತಃ ಉಪ್ಪಿನಂಗಡಿಯವರು ಅವರು ಬ್ಯಾಂಕ್ ಉದ್ಯೋಗಿ ಆಗಿದ್ದಾರೆ ನನಗೆ ಬಹಳ ದೊಡ್ಡ ಮಟ್ಟದ ಒತ್ತಾಸೆ ಅವರೇ ನೂಪುರ ಬ್ರಹ್ಮರಿ ಶುರುವಾಗುವ ಹಂತದಲ್ಲಿ ಅವರು ನನ್ನ ಜೊತೆನೆ ಇದ್ರು ಏನೇ ಬಂದ್ರು ನಾನಿದ್ದೀನಿ ಅನ್ನುವ ಹಂತದಲ್ಲಿ ಅವ್ರು ನನ್ನ ಜೊತೆಯಾದ್ರು ಈ ಹೊತ್ತಿಗೂ ಕೂಡ ನಮ್ಮ ಟ್ರಸ್ಟಿಯಾಗಿ ನಮ್ಮ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅವರು ಖಚಾಂಚಿಯಾಗಿ ಕನ್ವೀನರ್ ಆಗಿ ದುಡಿತಾ ಇದ್ದಾರೆ ಅವರ ಒಂದು ಪಾಲುದಾರಿಕೆ ಟ್ರಸ್ಟಿನ ಬೆಳವಣಿಗೆಲಿ ಅಪಾರವಾಗಿ ಇದೆ ನಮ್ಮ ತಂದೆಯವ್ರದ್ದು ಕೂಡ ದೊಡ್ಡ ಮಟ್ಟಿನ ಒಂದು ಸಹಕಾರ ಅವರು ಇಲ್ಲಿದ್ದರೆ ಬಹುಶಃ ನನಗೆ ದೊಡ್ಡ ಮಟ್ಟದ ಈ ಮಟ್ಟದ ಆಶೀರ್ವಾದ ಸಿಗ್ತಾ ಇರಲಿಲ್ಲ ಅಂತ ಅಂದ್ಕೊಳ್ತೇನೆ ವೇದಮೂರ್ತಿ ಬಿ ಜಿ ನಾರಾಯಣ್ ಭಟ್ ಅವರ ಹೆಸರು ಅವರಿಗೆ ನಮ್ಮ ಭಾರತೀಯ ತತ್ವಶಾಸ್ತ್ರದ ಬಗ್ಗೆ ದೇವಾಲಯ ಶಾಸ್ತ್ರಗಳ ಬಗ್ಗೆ ಹಾಗೆಯೇ ನಮ್ಮ ಪೂಜಾ ವಿಧಿಗಳ ಬಗ್ಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ತುಂಬಾ ಆದರ ಇತ್ತು ಮತ್ತು ಅಭಿಮಾನ ಇತ್ತು ಮತ್ತು ಅದರ ಬಗ್ಗೆ ಪ್ರವೇಶವೂ ಇತ್ತು ಅಂದ್ರೆ ಅವರು ಸ್ವತಃ ಕಲಾವಿದರು ಆಗಿದ್ರು ಆದರೆ ದೇವಾಲಯದ ವೃತ್ತಿಯ ಕಾರಣ ಅವರು ಕಲೆಯನ್ನು ಮುಂದುವರಿಸಿಕೊಂಡು ಬರಲಿಲ್ಲ ಅವರು ಒಳ್ಳೆಯ ಕೊಳಲು ಬಾಧಕರಾಗಿದ್ರು ಗಾಯಕರಾಗಿದ್ರು ಹಾಗಾಗಿ ಅಭಿನಯ ಮಾಡೋರು ಆಗಿದ್ರು ಹಾಗಾಗಿ ನನಗೆ ಏನೆಲ್ಲ ಬಂತು ಗಾಯನ ಆಗಿರ್ಲಿ ಅಭಿನಯ ಆಗಿರ್ಲಿ ತತ್ವದ ಬಗ್ಗೆ ಆಗಿರ್ಲಿ ದೇವಾಲಯ ವಿಷಯದಲ್ಲಿ ಆಗಿರ್ಲಿ ನನ್ನ ಬದುಕಿನ ಬಗ್ಗೆ ಆಗಿರ್ಲಿ ಎಲ್ಲದೂ ನನ್ನ ತಂದೆಯಿಂದ ದಕ್ಕಿದಂತಹ ವರ ಹಾಗಾಗಿ ನನಗೆ ನನ್ನ ತಂದೆಯೇ ಮೊದಲ ಗುರು ಮೊದಲ ಪಾಠ ಅವರಿಂದಲೇ ನನ್ನ ಎಲ್ಲಾ ರೀತಿಯ ಚಟುವಟಿಕೆಗಳಿಗೆ ಅಲ್ಲೇ ಅವರಿಂದಲೇ ನನಗೆ ದಿಕ್ಕು ದೆಸೆ ಎಲ್ಲ ಬಂದಿದ್ದು ಅದನ್ನ ಪೋಷಿಸ್ಕೊಂಡು ಬಂದಿರುವಂತರು ನನ್ನ ಯಜಮಾನರು ಪತಿ ನನ್ನ ಮಗ ಇದ್ದಾನೆ ಆನಂದವರ್ಧನ ಅಂತ ಅವನು ತುಂಬಾ ಒತ್ತಾಸೆಯಾಗಿದ್ದಾನೆ ಬಹಳ ಸಂದರ್ಭಗಳಲ್ಲಿ ಅವನ ಎರಡನೇ ಕ್ಲಾಸಿನ ಹುಡುಗ ಅಮ್ಮ ಬರಿತಾ ಇದ್ದಾಳೆ ಅಮ್ಮ ಏನೋ ಕೆಲಸದಲ್ಲಿದ್ದಾಳೆ ಅಂತಂದ್ರೆ ಅವಳಿಗೆ ಏನು ತೊಂದರೆ ಮಾಡೋದ್ ಬೇಡ ಅಂತ ಅವನು ಪಾಡಿಗೆ ಇರ್ತಾನೆ ಅದೊಂದು ಭಗವಂತನ ಅನುಗ್ರಹ ಅಂತ ನಾನು ಗಣಿಸಿದ್ದೇನೆ ಹಾಗೆ ನನ್ನ ಅತ್ತೆ ಮಾವನವರು ಹಾಗೇನೆ ತುಂಬಾ ಒಳ್ಳೆಯ ನನಗೆ ಸಪೋರ್ಟ್ ಅನ್ನ ಕೊಡ್ತಾ ಬಂದಿದ್ದಾರೆ ನನ್ನ ಬಂಧು ಬಳಗವು ಹಾಗೆ ಮನೋರಮ್ಮ ಮಾಡ್ತಾ ಅಂತಂದ್ರೆ ಏನೋ ಒಂದು ಅದಕ್ಕೆ ಹಾಗೆ ಒಳ್ಳೆ ಕೆಲಸ ಆಶೆ ಇರುತ್ತೆ ಅನ್ನುವಂತಹ ಅಭಿಪ್ರಾಯ ಇದೆ ಸ್ನೇಹಿತ ವರ್ಗವೂ ಹಾಗೇನೆ ತುಂಬಾ ಒಳ್ಳೆಯ ಸ್ನೇಹಿತ ವರ್ಗ ಇದೆ ನಮ್ಮಲ್ಲೇ ಈಗ ಆ ಸಂಶೋಧಕ ಸಹಾಯಕ ಸಹಾಯಕರು ಹೌದು ಹಾಗೇನೆ ಅವರು ಸಂಶೋಧಕ ಏನು ನಮ್ಮ ವಿಭಾಗವನ್ನು ನಿರ್ವಹಿಸ್ತಾ ಇರುವಂಥವ್ರು ಹೌದು ಇದ್ದಾರೆ ಡಾಕ್ಟರ್ ಶಾಲಿನಿ ವಿಠಲ್ ಮತ್ತು ಡಾಕ್ಟರ್ ದೊರಿತಾ ವಿಶ್ವನಾಥ್ ಅಂತ ಅವರು ಕೂಡ ತುಂಬಾ ಒಳ್ಳೆಯ ಸಪೋರ್ಟ್ ಅನ್ನು ಕೊಡ್ತಾ ಬಂದಿದ್ದಾರೆ ಮತ್ತೆ ನನ್ನ ಆಚಾರ್ಯರು ಬೇರೆ ಬೇರೆ ನೆಲೆಯಲ್ಲಿ ಕೆಲಸ ಮಾಡಿದೀನಿ ನಾನು ದೇವಾಲಯ ವಿಷಯದಲ್ಲಿ ಆಗಿರ್ಲಿ ನೃತ್ಯ ಆಗಿರ್ಲಿ ಯಕ್ಷಗಾನ ಆಗಿರ್ಲಿ ಹೇಳಲಿಕ್ಕೆ ಹೇಳಿ ಹೊರಟ್ರೆ ಒಬ್ಬರಲ್ಲ ಹಲವು ಮಂದಿ ಇದ್ದಾರೆ ನಾನು ವೀಣಾಕಾರ ಅಂತ ಅದ ಹೇಳದ್ನಲ್ಲ ಅವರ ಅಂಡರ್ನಲ್ಲಿ ನಾನು ನನ್ನ ನೃತ್ಯದ ಮೊದಲ ಹೆಜ್ಜೆಗಳನ್ನ ಕಲ್ತದ್ದು ಅದಾದ ಮೇಲೆ ನಾನು ಬಹಳಷ್ಟು ಜನರಲ್ಲಿ ನಾನು ಶಿಷ್ಯವೃತ್ತಿ ಮಾಡಿದ್ದೇನೆ ಆದರೆ ಅವರೇ ನನ್ನ ಮೊದಲ ಗುರು ಅಂತ ಹೇಳ್ಕೊಳ್ಳೋದಕ್ಕೆ ಮತ್ತು ಯಾವತ್ತಿಗೂ ಅವರೇ ನನ್ನ ಗುರು ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಆಸೆ ಪಡ್ತೇನೆ ಶತಾದಾನಿ ಡಾಕ್ಟರ್ ಗಣೇಶ್ ಅವರ ಕೊರ್ಗಿ ಶಂಕರನಾರಾಯಣ ಉಪಾಧ್ಯಾಯ ಅವರ ಉಜಿರಿ ಅಶೋಕ್ ಭಟ್ ಅವರ ಅವರ ಎಲ್ಲರ ಒಂದು ಹಾರೈಕೆ ಮತ್ತು ಆಶೀರ್ವಾದಗಳು ನನ್ನನ್ನು ತುಂಬ ಪೊರೆದಿದ್ದಾವೆ ನಾನು ರಾಮಕಥೆಯಲ್ಲೂ ಕೆಲಸ ಮಾಡಿದ್ದೇನೆ ಅಂದರೆ ರಂಗಭೂಮಿನಲ್ಲೂ ಕೆಲಸ ಮಾಡಿದ್ದೇನೆ ಯಕ್ಷಗಾನದಲ್ಲೂ ಕೆಲಸ ಮಾಡಿದ್ದೇನೆ ಎಲ್ಲದಕ್ಕೂ ಕೂಡ ನನ್ನ ಆಚಾರ್ಯರ ನನ್ನನ್ನ ಸಲಹೆ ಕೊಂಡು ಪೋಷಣೆ ದೊಡ್ಡ ಮಟ್ಟದಲ್ಲಿದೆ ನಂಬುತ್ತೇನೆ ಖಂಡಿತ ಮ್ಯಾಮ್ ನೋಡಿ ನಾವು ಸಬೆಕ್ಟ್ ಮಾಡ್ಕೊಂಡೆವು ಮತ್ತೆ ಇನ್ನೊಂದು ಕೇಳೇಬೇಕು ನಿಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸ್ಕ್ರೋ ಸ್ಕ್ರೋ ಮಾಡ್ತಾ ಇರಬೇಕಾದ್ರೆ ನನ್ಗೊಂದು ತುಂಬಾ ವಿಶೇಷ ಅನಿಸ್ತು ಏನಪ್ಪಾ ಅಂತಂದ್ರೆ ಕೊರೋನಾ ಟೈಮ್ ಅಲ್ಲಿ ಮೂಲಕ ನೀವು ಒಂದು ಪದ್ಯವನ್ನ ಬರಿತೀರಾ ಸೊ ಎರಡು ಸಾಲ ಹೇಳ್ಬೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಅದು ಆಕ್ಚುಲಿ ಯಾಕಂದ್ರೆ ಸಾಕಷ್ಟು ರೀತಿಯಲ್ಲಿ ಪ್ರಯೋಗಗಳಾಗಿದೆ ಕೊರೋನಾ ಟೈಮ್ ಅಲ್ಲಿ ಬೇರೆ ಬೇರೆ ತರ ಸಂದರ್ಭಕ್ಕೆ ಸೂಚನಕವಾಗಿ ಕೆಲವು ಪದ್ಯಗಳು ಬರೆದು ಹಾಡಿರೋರು ಇದ್ದಾರೆ ಬಟ್ ನಿಮ್ದು ತುಂಬಾ ವಿಭಿನ್ನ ಅನಿಸ್ತು ಕೊರವಂಜಿ ಕಾನ್ಸೆಪ್ಟ್ ಆಗಿ ತಗೊಂಡ್ರಿ ಅಂತ ಹೇಳಿ ಕೊರವಂಜಿ ಆಕ್ಚುಲಿ ನಾನು ಅದು ದೊಡ್ಡ ಕಥೆನೇ ಇದೆ ನಾನು ಮೊದಲ ಬಾರಿಗೆ ನೃತ್ಯ ರಂಗಕ್ಕೆ ಅಡಿ ಇಟ್ಟಾಗ ನನ್ನ ಟೀಚರ್ ನನ್ನನ್ನ ಕೊರವಂಜಿ ಮಾಡಬೇಕು ಅಂತ ನನ್ನ ಮಾಡಿಸಿದ್ರು ಬಹುಶಃ ಅವರ ಕಾರ್ಯಕ್ರಮಗಳು ಎಲ್ಲದರಲ್ಲೂ ಕೂಡ ಕೊರವಂಜಿಯ ಪಾತ್ರಧಾರಿಯಾಗಿ ನೃತ್ಯವನ್ನ ಮಾಡ್ತಾ ಇದ್ದಂಥದ್ದು ನಾನೇ ಮತ್ತೆ ಮುಂದೆ ನಾನು ಭಾರತದ ಸರ್ಕಾರದ ಸಿ ಸಿ ಆರ್ ಟಿ ಫೆಲೋಶಿಪ್ ನನಗೆ ಸಿಕ್ಕದಾಗ ಅದು ಕೂಡ ಕೊರವಂಜಿ ಅಧ್ಯಯನದ ಮೇಲೆ ಆಯ್ತು ಹಾಗಾಗಿ ಕೊರವಂಜಿ ಅನ್ನೋದು ಬಹುಶಃ ನನ್ನ ಜೀವನದ ಅಂಗಭಾಗವಾಗಿ ಗುರುತಿಸಿಕೊಂಡಿದೆ ಯಾಕೆಂತಂದ್ರೆ ನಮ್ಮ ಅಧ್ಯಯನವೂ ಅದನ್ನೇ ಹೇಳುತ್ತೆ ಯಕ್ಷಗಾನ ಅಂತ ಈ ಹೊತ್ತಿಗೆ ಏನನ್ನ ಬೆಳೆಸ್ಕೊಂಡು ಬರ್ತಾ ಇದ್ದೇವೆ ಅದು ತಮಿಳುನಾಡಿನ ಭಾಗಗಳಲ್ಲಿ ಕೊರವಂಜಿ ಅನ್ನೋದು ಕೂಡ ಒಂದು ಯಕ್ಷಗಾನದ ಭಾಗವೇ ಆಗಿದೆ ಅಂತ ವಾದರಾಜರು ಬರೆದಿರುವಂತಹ ನಾರದ ಕೊರವಂಜಿಯಿಂದ ಹಿಡಿದು ಬೇರೆ ಬೇರೆ ಕೊರವಂಜಿಗಳ ಒಂದು ಪ್ಯಾಟ್ರನ್ ಏನಿದೆ ಅದು ಯಕ್ಷಗಾನದ ಪ್ರಬಂಧ ರಚನೆಗಳಿಗೆ ತುಂಬ ಹೊಂದಿಕೊಂಡು ಬರುತ್ತೆ ಅಂತ ನಾನು ಕೊರೋನಾ ಕಾಲದಲ್ಲಿ ಬರೆದಿರುವಂಥದ್ದು ಮನೆಯಲ್ಲಿ ತುಂಬ ರಚನೆಗಳನ್ನು ಮಾಡ್ತೇನೆ ಸಾಮಾನ್ಯವಾಗಿ ಬೇರೆ ಬೇರೆ ರೀತಿಯ ನೃತ್ಯದ ರಚನೆಗಳನ್ನು ಪದವರ್ಣವನ್ನು ಕೌತುವನ್ನ ಪದಗಳನ್ನು ಬೇರೆ ಬೇರೆ ಬಾ ಬರೀತಾನೆ ಬಾ ಮಾಡಿದ್ದೆ ಅದರಲ್ಲಿ ಒಂದೆರಡು ಸಾಲುಗಳನ್ನು ನೀವು ಹೇಳೋ ಥರದಲ್ಲಿ ಹೇಳಿದರೆ ಕಣಿಪೇಳುವೆನು ಕೇಳಿ ಕಣಿಪೇಳುವೆ ಸಟೆಯಲ್ಲ ತಿಟವಿಹುದು ಕೋಟಲೆಯ ಸೋಂಕಿ ಕಣಿ ಹೇಳ್ತೀನವಾ ಕಳಿ ಈಶಾನ್ಯ ದಿಕ್ಕು ನಾ ವಿಷಗಾಲಿ ಪುಟ್ಟೇನು ಲಕ್ಷಲಾದಿ ಪ್ರಜಲು ಸಚ್ಚೇರಯ ಕೋರಂಕಿಯನು ಜಬ್ಬು ಕೋಟಿ ಮಂದಿ ಕಿ ತಗಲಿ ಕೋಡಿ ಲಾಗ ತೂಗಿ ಸಚ್ಚೇರಯ ಕಣಿ ಹೇಳ್ತಿನವಾ ಕಣಿ ಕಣೀ ಈಶಾನ್ಯ ದಿಕ್ಕಿನಲ್ಲಿ ವಿಷಗಾಳಿ ಸೋಂಕಿ ಹದು ಲಕ್ಷಗಳಲ್ಲಿ ಜನರು ಸಾಯುವರು ತಾಯೇ ಕೋರಂಕಿ ಎಂಬ ಕಾಯಿಲೆ ತಗುಲಿ ಕೋಟಿ ಜನ ಕೋಳಿಯಂತೆಗೆ ತೂಗಿ ಸಾಯಬರಯ್ಯಾ ಪೋತಲೂರಿನ ಮಹಿಮ ವೀರ ಭರಮೇಂದ್ರ ನುಡಿ ನನ್ನ ಕಣಿಯು ಇದುವೆ ಹತ್ತಿ ಕಿಶಕುನದ ಸೊಲ್ಲು ಹೇಳಿಹುದು ಎಲ್ಲೆಲ್ಲೂ ಕೂಗಿ ಕೂಗುತ್ತ ಕೇಳಿ ಎಚ್ಚರದ ಕರೆಗಂಟೆ ಇದುವೆ ಇದುವೆ ಎಚ್ಚರದ ಕರೆಗಂಟೆ ಇದುವೆ ಇದುವೆ ಕಣಿ ಹೇಳ್ತೀನವಾ ಕಣಿ ಮತಿಹೀನ ಮನುಷ್ಯ ತಂದೆ ಹನು ತನಗೆ ಹಾನಿ ಕರುಣೆಯಿಂದಲಿ ಬದುಕ ನಡೆ ಸದಯ ಕ್ರೌರ್ಯದಲ್ಲಿ ಸೋಂಕು ಸಾಂಕ್ರಾಮಿಕವ ಹಬ್ಬಿಸುತ್ತೆ ಎರವಾದ ಅರಗಿಸುತ ಎರಗಿಸುತ್ತ ಜ್ವರ ತಾಪ ಭಯವ ಬದುಕಿಂಗೆ ಅಯ್ಯೋ ಪರಿಹಾರವಿಲ್ಲವೇನಮ್ಮಾ ಹ್ಞೂ ಹ್ಞೂ ಇಲ್ಲದೇನು ಇದೇ ಇದೇ ನಿಧಾನ ನಿಧಾನ ಕೈ ತೊಳೆಯಬೇಕು ತಿಕ್ಕುತ ಕೈ ತೊಳೆಯಬೇಕು ಕಾಲನ್ನು ತೊಳೆಯಿರೈ ಮುಖ ಮುಚ್ಚು ವರಸದಿರಿ ಮೈಗೆ ಮೈಯ ಬಿಸಿ ಅಡುಗೆ ತಿನ್ನಿ ಮಾಂಸವ ಮುಟ್ಟದೆ ವ್ರತದಿ ಹಿತದ ಬಾಳ್ವೆಯ ನಡೆಸು ನೀನು ಬೇಗ ಮಡಿ ಮಾಡು ಬದುಕನ್ನು ನೀನು ಬೇಗ ಮನೆಯ ಸಾರಿಸಿ ನಿತ್ಯ ಮನವ ಶೋಧಿಸುತ್ತಲಿ ಒಳಗೆ ಸರಿಯೋ ಬೇಗ ಒಳಗೆ ನೀನಿರುತ್ತ ಒಳಗೆ ಸರಿಯೋ ನಿನ್ನೊಳಗೆ ಸರಿಯೋ ನಡೆನುಡಿಯ ತಿದ್ದು ತಲಿ ತಿಳಿವ ಪಡೆಯೋ ನಡೆನುಡಿಯ ತಿದ್ದು ತಲಿ ತಿಳಿವ ಪಡೆಯೋ ಹಠವೆಣಿಸದಿರು ಕಠಿಣ ಕಾಲವಿದು ನಾಡಿಂಗೆ ಪಠಣವನ್ನು ಮಾಡು ಪಟ ನಟನೆಯನ್ನು ಬಿಡುತ್ತೇ ಶಕುತಿ ಸಂಗ್ರಹಿಸುತ್ತಲೇ ಭಕುತಿಯಲ್ಲಿ ಬೇಡಿ ಶಕುತಿ ಸಂಗ್ರಹಿಸುತ್ತಲೇ ಬೇಡಿ ಸನ್ಮತಿಯ ಹಾರೈಸಿ ಹರಸಿ ವ್ಯವಹರಿಸಿ ಹರಸಿ ವ್ಯವಹರಿಸಿ ಹರಸಿ ವ್ಯವಹರಿಸಿ ಕೇಳಿ ಕೇಳಿ ಕಣಿಯ ಕೊರವಿಯ ಹಾಡು ಕೇಳಿ ಕೇಳಿ ಕಣಿಯ ಕೊರವಿಯ ಹಾಡು ಮತಭೇದ ವಿರದ ನಡೆ ನುಡಿಯ ಪಾಡು ಮತಭೇದ ವಿರದ ನಡೆ ನುಡಿಯ ಪಾಡು ಕೇಳ್ರಪ್ಪ ಕೇಳ್ರಿ ಏನಿಲ್ಲ ಮನೆಯಲ್ಲಿ ಕುತ್ಕೊಂಡು ನಾವು ಸಹಜವಾಗಿ ಎಲ್ಲಾ ರೀತಿಯ ಹಾಗ ಮಾಡಿ ಹೀಗ್ ಮಾಡಿ ಅಂತ ಸಾಮಾನ್ಯವಾಗಿ ಇನ್ಸ್ಟ್ರಕ್ಷನ್ಸ್ ಬಾಯಲ್ಲಿ ಹೇಳಿದ್ರೆ ಭಾಷಣ ಆಗತ್ತೆ ಉಪನ್ಯಾಸ ಆಗತ್ತೆ ಕೇಳೋರಿಗೆ ತುಂಬಾ ಕರ್ಕಶವಾಗಿರುತ್ತೆ ಅದೇ ನಾವು ಸಂಗೀತದ ಮೂಲಕವೋ ನೃತ್ಯದ ಮೂಲಕವೋ ತೋರಿಸಿ ಅಂದ್ರೆ ಇದು ಕಲೆ ಅನ್ನೋದು ಕಾಂತಾ ಸಂಹಿತ ಅಂತ ನಮ್ಮಲ್ಲಿ ಹೇಳ್ತಾರೆ ಅಂದ್ರೆ ಕಾಂತಾ ಸಂಹಿತ ಅಂದ್ರೆ ಏನು ಮೊದಲಿನ ಹೆಂಡತಿಯರೆಲ್ಲ ಗಂಡನನ್ನ ತುಂಬಾ ಈಗಿನ ಹೆಂಡತಿಯರು ಅಂತ ಹೇಳಲ್ಲ ಇಲ್ಲೂ ಇದ್ದಾರೆ ಮೊದಲಿನ ಹೆಂಡತಿಯರೆಲ್ಲ ಗಂಡನನ್ನ ಅನುನಯದಿಂದ ಮಾತನಾಡಿಸಿ ಮನಸ್ಸಿನ ವೇದನೆಗಳನ್ನ ತೊಂದರೆಗಳನ್ನ ತಿಳಿದುಕೊಂಡು ಪರಿಹರಿಸೋರಂತೆ ಆ ಮಟ್ಟದಲ್ಲಿ ನಮಗೆ ಗೊತ್ತಿಲ್ಲದೆಯೇ ಮನಸ್ಸನ್ನು ಮಾರ್ಪಾಡು ಮಾಡುವಂತಹ ಶಕ್ತಿಯನ್ನ ಕಲೆ ಹೊಂದಿದೆ ಈ ದೃಷ್ಟಿಯಲ್ಲಿ ಕೂತಿದ್ದಾಗ ಒಂದು ಕೊರವಂಜಿಯ ಕಣಿಯ ಮೂಲಕವಾಗಿ ಯಾಕೆ ಬರೀಬಾರದು ಅಂತ ಅನ್ನಿಸ್ತು ಪರ್ಫಾರ್ಮ್ ಮಾಡಿದ್ರು ತರ ಬಹಳಷ್ಟು ಕವಿತೆಗಳನ್ನ ಬರಿತಾ ಬಂದಿದ್ದೇನೆ ಅದು ಆಯಾ ಕಾಲದ ಒಂದು ಓಘಕ್ಕೆ ಕವಿತ್ವದ ಚಿಂತನೆ ಏನ್ ಬರುತ್ತೋ ಅದನ್ನ ಬರಿತಾವೆ ಅದೇ ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಹೇಳಿ ನಾನು ಏನ್ ಮಾಡ್ತಿದ್ದೀರ ಈಗ ಆಲ್ರೆಡಿ ಸಾಕಷ್ಟು ಪುಸ್ತಕಗಳು ಪ್ರಕಟಗೊಂಡಿದೆ ಸೊ ಈಗ ಹೊರಟಿರುವಂತಹ ಯಾವ್ದಾದ್ರು ಇದೆಯಾ ಪುಸ್ತಕ ಪುಸ್ತಕಗಳು ಈಗ ಮೊನ್ನೆ ಮೊನ್ನೆ ಅಷ್ಟೇ ತಾಲಾಂತರಂಗ ನರ್ಮ ನಟವಾಂಗ ಅಂತ ಒಂದು ಹತ್ತು ವರ್ಷಗಳ ಅಧ್ಯಯನ ಅದು ನಟವಾಂಗದ ಒಂದು ಫೆಲೋಶಿಪ್ ಎಂದು ಶುರುವಾಯಿತು ಅದು ಕೇವಲ ಒಂದು ವರ್ಷದ ಫೆಲೋಶಿಪ್ ಆಗಿತ್ತು ಅದರಲ್ಲಿ ಹೆಚ್ಚಿನ ವಿವರಗಳನ್ನು ನಾನು ಆಗಲಿಲ್ಲ ಅದನ್ನು ಸಬ್ಮಿಷನ್ ಮಾಡಾಯಿತು ಗವರ್ಮೆಂಟ್ ಗೆ ಅದಾದ ಮೇಲೆ ಅನಿಸ್ತದೆ ಸಾಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮುಂದುವರೆದಂತಹ ಪಯಣ ಸುಮಾರು ಒಂದು ನೂರೈವತ್ತು ಲಕ್ಷಣ ಗ್ರಂಥಗಳನ್ನು ಭಾರತದ ಎಲ್ಲ ತಾಲದ ಸಂಬಂಧಪಟ್ಟ ಆಗಿರುವಂತಹ ಲಕ್ಷಣ ಗ್ರಂಥಗಳನ್ನು ಓದಿ ಕರ್ನಾಟಕದ ಅಷ್ಟೂ ಕಲೆಗಳಲ್ಲಿರುವಂತಹ ತಾಳಕ್ ಸಂಬಂಧಪಟ್ಟಾಗಿರುವಂತಹ ವಿಷಯಗಳನ್ನ ಕಲಿತು ಹೋಗಿ ಹುಡುಕಿ ನೋಡಿ ಬಹಳಷ್ಟು ಎಕ್ಸ್ಪರ್ಟ್ಸ್ಗಳನ್ನ ವಿದ್ವಾಂಸರನ್ನ ಹಾಗೆ ಪ್ರಾಯೋಗಿಕರಾಗಿರುವಂತಹ ಕಲಾವಿದರನ್ನ ಮಾತನಾಡಿಸಿ ತಂದಿರುವಂತಹ ತಾಲಾಂತರಂಗ ನರ್ಮ ನಟುವಾಂಗ ಅಂತ ನಟುವಾಂಗ ಅಂತಂದ್ರೆ ತಾಳದ ವಿಷಯವನ್ನೇ ಹೇಳೋದು ನರ್ಮ ಅಂತಂದ್ರೆ ತುಂಬಾ ಸೊಗಸಿನಿಂದ ಕೇಳಿಸುವಂತಹ ಸಹಜವಾಗಿ ತುಂಬಾ ಮೇಲುವಾಗಿ ಕೇಳಿಸುವಂತಹ ಸೌಂದರ್ಯಯುತವಾಗಿರುವಂತಹ ಅನ್ನುವಂತಹ ಅರ್ಥದ್ದು ಇದು ಸುಮಾರು ಮುನ್ನೂರ ಎಪ್ಪತ್ತು ಪೇಜ್ಗಳಲ್ಲಿ ಇತ್ತೀಚೆಗೆ ಮೊನ್ನೆ ಮೊನ್ನೆ ಅಷ್ಟೇ ಕಳೆದ ವಾರ ಬಿಡುಗಡೆ ಕಂಡಿತು ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಇದು ಕರ್ನಾಟಕದ ನಟವಾಂಗದ ಒಂದು ಅಧ್ಯಯನಕ್ಕೆ ಹಾಗೇನೆ ಕರ್ನಾಟಕದ ಮತ್ತು ಇಡೀ ಭಾರತದ ತಾಳದ ಅಧ್ಯಯನಕ್ಕೆ ಮೀಸಲಾಗಿರುವಂತಹ ಕೃತಿ ಇದಕ್ಕಿಂತ ಮುಂಚೆ ನನ್ನದು ಅದು ಯಕ್ಷ ಮಾರ್ಗಮುಖರ ಅಂತ ಸನ್ಮಾನ್ಯ ಅಹ್ ಪೂಜ್ಯಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆದ್ರೆ ಅವರ ಒಂದು ಕೈಗಳಿಂದ ಅನಾವರಣಗೊಂಡಿತು ತುಂಬಾ ಒಳ್ಳೆಯ ಮನ್ನಣೆಯನ್ನು ಪಡೆದಿರುವಂತಹ ಕೃತಿ ಅದು ಸುಮಾರು ಎರಡು ಸಾವಿರ ವರ್ಷಗಳ ಅಂದ್ರೆ ನಾಟ್ಯಶಾಸ್ತ್ರದಿಂದ ತೊಡಗಿ ಸಾವಿರದ ಒಂಬೈನೂರ ಐವತ್ನಾಲ್ಕು ಅರವತ್ತೆರಡು ಅಲ್ಲಿ ತನಕನೂ ಕೂಡ ಬಂದಿರುವಂತಹ ವಿವಿಧ ಆಂಗಿಕಾಭಿನಯ ಅಂದ್ರೆ ನಮ್ಮ ಬಾಡಿಲಿ ಮೂವ್ಮೆಂಟ್ಸ್ಗಳಿದಾವಲ್ಲ ಆಂಗಿಕಾಭಿನಯ ಯಾವ ಥರದಲ್ಲಿ ಬೆಳೆದು ಬಂತು ಅನ್ನೋದನ್ನ ಲಕ್ಷಣ ಸಹಿತವಾಗಿ ಲಕ್ಷ್ಯ ಲಕ್ಷ್ಯ ಅಂದ್ರೆ ಪ್ರಯೋಗ ಭಾರತದಲ್ಲಿರುವಂಥ ಬೇರೆ ಬೇರೆ ನೃತ್ಯ ಕಲೆಗಳು ನಾಟ್ಯ ಕಲೆಗಳನ್ನ ಅದರಲ್ಲಿರುವಂಥ ಆಂಗಿಕಾಭಿನಯ ಗಮನಿಸ್ಕೊಂಡು ಅದರಲ್ಲಿರುವಂಥ ಕೋರಿಲೇಷನ್ ಏನು ಅದಕ್ಕೆ ಮೂಲ ಎಲ್ಲಿದೆ ಅನ್ನೋದನ್ನೆಲ್ಲ ಗಮನಿಸ್ಕೊಂಡು ಸುಮಾರು ಎರಡು ಸಾವಿರ ವರ್ಷಗಳ ಆಂಗಿಕ ಅಭಿನಯದ ಒಂದು ಸಮಗ್ರ ಕೃತಿಯದು ಅದು ಸಂಶೋಧನಾ ಗ್ರಂಥ ಸುಮಾರು ಅದಕ್ಕೂ ಹತ್ತು ವರ್ಷದ ಕಾಲದ ಸಮಯವನ್ನು ನಾನು ತೆಗೆದುಕೊಂಡೆ ಬಹಳಷ್ಟು ವಿದ್ವಾಂಸರನ್ನ ನಾನು ಭೇಟಿ ಮಾಡಿದೆ ಫೀಲ್ಡ್ ಸ್ಟಡಿ ಇತ್ತು ಹಾಗೇನೆ ಮನೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇತ್ತು ಸುಮಾರು ಅದರಲ್ಲೂ ಕೊರೋನಾದ ಸಂದರ್ಭದಲ್ಲಿ ಏನು ಮನೆ ಒಳಗಡೆ ಕೂತ್ಕೊಳ್ಳೋದಿತ್ತೋ ಅದು ನನಗೆ ಹೊರವೇ ಆಯಿತು ಸಾಕಷ್ಟು ಮೂಲಕವೇ ಬಂತು ಬಹುಶಃ ಹತ್ತು ವರ್ಷದ ಆ ಕಾರ್ಯ ಚಿಕಿತುಕೊಂಡಿದ್ದೆ ಆ ಎರಡು ವರ್ಷಗಳಲ್ಲಿ ಅದು ಯಕ್ಷಮಾರ್ಗಮುಖರ ಅನ್ನುವ ಹೆಸರಿನಲ್ಲಿ ಸುಮಾರು ಎಂಟುನೂರ ನಲವತ್ತು ಪುಟಗಳ ದೊಡ್ಡ ಗ್ರಂಥವೇ ಆಯಿತು ಅದಕ್ಕೆ ಶತಾವಧಾನಿ ಡಾಕ್ಟರ್ ಗಣೇಶ್ ಅವರಿಂದ ಮೊದಲುಗೊಂಡು ಅಹ್ ದೊಡ್ಡ ದೊಡ್ಡ ಮಹಾನುಭಾವರು ಅದಕ್ಕೆ ಬರವಣಿಗೆಗಳನ್ನ ಓದ್ಬಿಟ್ಟ ಅಭಿಪ್ರಾಯಗಳನ್ನು ಕೂಡ ಹೇಳಿದ್ದಾರೆ ಆ ಹಾಗೆಯೇ ಅದರ ನಂತರದ ಎರಡು ಕೃತಿಗಳಾಗಿ ಮೂರು ಕೃತಿಗಳಾಗಿ ಶಿಲ್ಪ ಶೋಧ ಸಂಗ್ರಹ ಮತ್ತು ದೇವಾಲಯ ಶಿಲ್ಪಗಳ ಈಗಾಗಲೇ ಹೇಳುತ್ತ ಮೊದಲದು ಅದರೊಟ್ಟಿಗೆ ಯಕ್ಷಾಂಗನ ಅಂತ ಯಕ್ಷಗಾನ ಸಮ್ಮೇಳನದ ಸಮಯದಲ್ಲಿ ಉಡುಪಿನಲ್ಲಿ ನಡೆ ಕಳೆದ ಫೆಬ್ರವರಿನಲ್ಲಿ ನಡೆದಿದ್ದಂತಹ ಸಮ್ಮೇಳನದಲ್ಲಿ ಯಕ್ಷಾಂಗನ ಅಂತ ಯಕ್ಷರ ಯಕ್ಷಾಂಗನ ಅಂತಂದ್ರೆ ಯಕ್ಷಗಾನದಲ್ಲಿ ಸ್ತ್ರೀ ವೇಷವನ್ನ ಪಾಲ್ದಾರಿಕೆ ಯಾರೆಲ್ಲ ಅವರು ಕೊಡ್ತಾರೋ ಸ್ತ್ರೀ ವೇಷವನ್ನ ಯಾರು ಮಾಡ್ತಾ ಇದ್ದಾರೋ ಅವರ ಅನ್ನು ಮಾಡಿ ಪ್ರಾಚೀನ ಕಾಲದಿಂದ ಸ್ತ್ರೀ ವೇಷದ ಮಾದರಿ ಹೇಗಿತ್ತು ಅದು ಯಕ್ಷಗಾನದ ಯಾವ್ಯಾವ ಅಂಗಗಳಿಗೆ ದುಡ್ಕೊಂಡು ಬಂದಿದೆ ಎಷ್ಟು ನಮ್ಗೆ ಪ್ರಾಚೀನ ದಾಖಲೆಗಳು ಸಿಗತ್ತೆ ಅಂತ ಹೇಳಿ ಒಂದು ಒಂದು ಸಮಗ್ರ ಕೃತಿ ಅದು ಆ ಒಂದು ಕೃತಿ ಬಿಡುಗಡೆ ಆಯ್ತು ಒಟ್ಟು ಒಂದೂವರೆ ವರ್ಷದ ಗ್ಯಾಪ್ ನಲ್ಲಿ ನಾಲ್ಕೈದು ಕೃತಿಗಳು ಬಂತು ಎಲ್ಲ ಸಂಶೋಧನಾ ಕೃತಿಗಳೇ ಬಂದಿದ್ದು ಅದಕ್ಕಿಂತ ಮುಂಚಿನ ದಿನಗಳಲ್ಲಿ ನಾಟ್ಯ ಬೋಧಿನಿ ಅಂತ ಭರತನಾಟ್ಯ ಬೋಧಿನಿ ಅಂತ ಒಂದು ಕೃತಿ ಬಂತು ಅಹ್ ಅದರ ಮಧ್ಯದಲ್ಲಿ ಒಂದು ಎರಡು ಕೃತಿಗಳನ್ನ ನಾನು ಪ್ರಕಾಶನ ಕೂಡ ಮಾಡಿದೆ ಒಟ್ಟು ಹತ್ತು ಕೃತಿಗಳನ್ನು ನಾವು ಈಗಾಗಲೇ ನೂಪುರ ಬ್ರಹ್ಮರಿಯಿಂದ ಪ್ರಕಾಶನ ಮಾಡಿದ್ದೀವಿ ಬೇರೆ ಬೇರೆದು ಅಂತ ನಾರಾಯಣ ದರ್ಶನ ಅಂತ ನಮ್ಮ ತಂದೆಯವರದ್ದೇ ಒಂದು ಜೀವನ ಘಾತೆಯನ್ನು ಗಮನಿಸ್ಕೊಂಡ ಹಾಗೆ ಯಾಕೆಂದ್ರೆ ಅರ್ಚಕರ ಒಂದು ಕಷ್ಟ ನಷ್ಟಗಳಿಗೇನು ಏನು ಅರ್ಚಕರು ಹೇಗೆ ದೇವಸ್ಥಾನವನ್ನ ಪ್ರೊಟೆಕ್ಟ್ ಮಾಡ್ತಾರೆ ದೇವಸ್ಥಾನದ ಸಂಪ್ರದಾಯಗಳನ್ನು ಹೇಗೆ ಪಾಲಿಸ್ಕೊಂಡು ಬರ್ತಾರೆ ಅವರಿಗೆ ಬರುವಂತಹ ಸವಾಲುಗಳು ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಬಹುಶಃ ಕರ್ನಾಟಕದಲ್ಲೇ ಒಂದೋ ಎರಡೋ ಕೃತಿಗಳು ಅದೂ ಕೂಡ ಕೈಗೆಟುಕೋ ತರದಲ್ಲಿ ಬಂದಿದ್ದು ಬಹಳ ಕಡಿಮೆ ಅಂತಲೇ ಅನ್ಬೋದು ಅದು ಐವತ್ತೈದು ವರ್ಷಗಳ ಕಾಲ ಒಂದು ದೇವಸ್ಥಾನವನ್ನ ಘೋಷಣೆ ಮಾಡಿರುವಂತಹ ಒಂದು ಧೀಮಂತ ನಮ್ಮ ತಂದೆಯವರೇ ಆಗಿದ್ರು ಕೂಡ ಆ ಲೆಕ್ಕದಲ್ಲಿ ನೋಡ್ಲಿಕ್ಕೆ ಹೊರಟ್ರೆ ಒಂದು ಧೀಮಂತ ವ್ಯಕ್ತಿತ್ವ ಅವರದ್ದು ಅದ ಅವರ ಒಂದು ಬದುಕಿನ ನೋವು ನಲಿವಿಗಳನ್ನ ಜೀವನ ಗಾಥೆಯನ್ನ ತರೋ ನಿಟ್ಟಿನಲ್ಲಿ ನಾರಾಯಣ ದರ್ಶನ ಅಂತ ತುಂಬಾ ಒಳ್ಳೆಯ ಕೃತಿಯ ತುಂಬಾ ಜನ ತಂದೆ ಒಂದು ಬರೆದಿಟ್ಟದೊಂದಷ್ಟಿತ್ತು ಅದನ್ನ ನಾನು ಸಂಪಾದಕೀಯ ಮಾಡ ಸಂಪಾದನೆ ಮಾಡಿದೆ ಅದರ ನನ್ನ ತಮ್ಮ ನನ್ನ ತಮ್ಮ ಬಿ ಎನ್ ರಾಜಗೋಪಾಲ್ ಅಂತ ಅವನು ಕೂಡ ಅದಕ್ಕೆ ಸಹ ಸಂಪಾದಕನಾಗಿ ಇಬ್ರು ಕೂಡ ತಂದ್ರಿ ಅದಕ್ಕಿಂತ ಮುಂಚೆ ನಾವು ನೂಪುರಾಗಮ ಅಂತ ನೂಪುರ ಬ್ರಹ್ಮರಿಯ ಎಷ್ಟೋ ಕಾರ್ಯಕ್ರಮಗಳಲ್ಲಿ ನಾವು ಎಷ್ಟೋ ವಿಶೇಷ ತಂದಿದ್ದೀವಿ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಇಡೀ ಎರಡ್ ಸಾವಿರದ ಹನ್ನೆರಡರಲ್ಲೇ ಇಡೀ ಕರ್ನಾಟಕದಲ್ಲಿ ಇದ್ದಂತಹ ಎಲ್ಲ ನೃತ್ಯ ಮತ್ತು ಯಕ್ಷಗಾನಕ್ಕೆ ಸಂಬಂಧಪಟ್ಟಾಗಿರುವ ಯಾರೆಲ್ಲ ಪಿ ಎಚ್ ಡಿ ಮಾಡಿದ್ರು ಕೂತ್ಕೊಂಡು ನಾನು ದಾಖಲೀಕರಣ ಮಾಡಿಬಿಟ್ಟು ತಂದಿದ್ದೆ ಯಾರಿಗಾದ್ರೂ ಉಪಯೋಗ ಆಗಲಿ ಈ ತರದ ಎಷ್ಟೋ ಕೆಲಸಗಳನ್ನ ನೂಪರ ಭ್ರಮರಿಯಿಂದ ಮಾಡಿದೀವಿ ಡಾಕ್ಯುಮೆಂಟೇಶನ್ ಕೆಲಸಗಳನ್ನೆಲ್ಲ ಮಾಡಿದೀವಿ ಆ ಜೊತೆಗಿನ ನೂಪರಾಗಮ ಅಂತ ಬಂದಿತ್ತು ಅದಕ್ಕಿಂತ ಮುಂಚೆ ಮುದ್ರಾಣ ಬಂದಿತ್ತು ಅದಕ್ಕಿಂತ ನಂತರ ನೃತ್ಯ ಮಾರ್ಗ ಮುಖರ ಅಂತ ಭರತನಾಟ್ಯದ ರೆಪರ್ ಟೈರ್ ನಾವು ಮಾರ್ಗ ಅಂತ ಕರಿ ಿವೆ ಅದಕ್ಕೆ ಸಂಬಂಧಪಟ್ಟಾಗಿರುವಂತಹ ಕಂಪೋಸಿಷನ್ಸ್ ಹೇಗೆ ಬರುತ್ತೆ ಅದರದ್ದು ಗಳು ಏನು ಅದ ಅದರ ನೆಲೆ ಹಿನ್ನೆಲೆಗಳು ಏನು ಯಾವ ತರದಲ್ಲಿ ಅದು ಬೆಳವಣಿಗೆ ಬಂತು ಅದಕ್ಕೆ ಹಿಂದಿನ ಕಾಲದ ಒತ್ತಾಸೆ ಹೇಗಿತ್ತು ಅಂತ ನೃತ್ಯ ಮಾರ್ಗ ಮುಖುರ ಅಂತ ಅದರ ನಡುವೆ ನಂದಿಕೇಶ್ವರ ಅಂತ ಅದು ಕೂಡ ಒಂದು ಸಂಶೋಧನಾ ಕೃತಿಗೆ ಭಾರತದಲ್ಲಿರುವ ಅಷ್ಟು ನಂದಿಕೇಶ್ವರ ಪರಂಪರೆಗಳನ್ನು ಅವಲೋಕಿಸಿದಂತಹ ಕೃತಿ ನಂದಿಕೇಶ್ವರ ಬರೆದಿರುವಂತಹ ದರ್ಪಣ ಅನ್ನುವಂತಹ ಗ್ರಂಥ ಏನಿದೆ ಅದು ಭರತನಾಟ್ಯ ಮತ್ತು ಮೊದಲಾದಂತಹ ಇನ್ನು ಹಲವು ನೃತ್ಯ ಪದ್ಧತಿಗಳ ಈ ಆಧಾರ ಅಂತ ಕಂಡುಕೊಂಡಿರುವ ಗ್ರಂಥ ಅಂತ ಹೇಳಲಾಗತ್ತೆ ಅದು ಕೂಡ ತೀರಾ ಸಾವಿರದ ಒಂಬೈನೂರ ಮೂವತ್ತರ ಹೊತ್ತಿಗೆ ಬಂದಿರೋದು ಅದನ್ನ ಬಿಟ್ಟರೆ ಭಾರತನ ನಾಟ್ಯಶಾಸ್ತ್ರವೇ ನಮಗೆಲ್ಲದಕ್ಕೂ ಕೂಡ ಮೂಲ ಮಾತ್ರಕ್ಕೆ ಆದ್ರೆ ಈ ಬ್ರಿಟಿಷರಿಗೆ ಒಂದು ಅಭ್ಯಾಸ ಇತ್ತಲ್ವಾ ಎಲ್ಲದಕ್ಕೂ ಒಂದು ಆಧಾರ ಇರಬೇಕು ಅಂತ ಹೇಳ್ಬಿಟ್ಟು ಆಗ ಆಲ್ಮೋಸ್ಟ್ ಎಲ್ಲದನ್ನೂ ಕೂಡ ಅವ್ರು ಹಾಳ ಮಾಡುವಷ್ಟು ಮಾಡಿಟ್ಟಿದ್ರು ಆ ಸಂದರ್ಭದಲ್ಲಿ ಆನಂದ್ ಕುಮಾರ್ ಸ್ವಾಮಿಯವರ ಮೂಲಕವಾಗಿ ದುಗ್ಗಿರಾಲ್ರ ಸಂಪಾದಕತ್ವದಲ್ಲಿ ಮಿರರ್ ಆಫ್ ಜೆಸ್ಟರ್ಸ್ ಅಂತ ಅಭಿನಯ ಟ್ರಾನ್ಸ್ಲೇಟ್ ಮಾಡಿದ್ರು ಅದು ವರ್ಲ್ಡ್ ವೈಡ್ ಪ್ರಸಿದ್ಧಿಯನ್ನ ಪಡೆದಿತ್ತು ಅದನ್ನ ಅನ್ವಯಿಸ್ಕೊಳ್ಳ ಸುಲಭ ಆಯ್ತು ನೋಡಿ ಭರತನಾಟ್ಯದವರಿಗೆ ಹಾಗಾಗಿ ಆ ಆಗಿನ ಕಾಲಕ್ಕೆ ಅದು ನೆಸೆಸಿಟಿಗಿತ್ತು ಆ ದೃಷ್ಟಿಯಿಂದ ಬಂದಿರುವಂತಹ ಅಭಿನಯ ದರ್ಪಣವನ್ನ ಅದರದ್ದು ಪ್ರೋಸ್ ಅಂಡ್ ಕಾನ್ಸ್ಗಳು ಅಂದ್ರೆ ಅದರಲ್ಲಿ ಮಿತಿಗಳು ಎಷ್ಟಿದಾವೆ ಅನುಕೂಲಗಳು ಎಷ್ಟಿದಾವೆ ನಾವು ಎಷ್ಟನ್ನ ಕಣ್ಮುಚ್ಕೊಂಡು ಫಾಲೋ ಮಾಡ್ತಾ ಇದೇವೆ ಅದರಲ್ಲಿರುವಂತಹ ನಿಜವಾದ ಅಹ್ ಎಷ್ಟೋ ಪರಿಭಾಷೆಗಳಿಗೆ ಮೂಲ ಮೀನಿಂಗ್ ಎಲ್ಲಿಂದ ಸಿಗತ್ತೆ ಅನ್ನೋ ಥರದಲ್ಲಿ ನಾಟ್ಯಕ್ ಸಂಬಂಧಪಟ್ಟಾಗಿರುವ ನಂದಿಕೇಶ್ವರಣ್ಣ ಅಭಿನಯ ದರ್ಪಣವನ್ನು ಹಿಡ್ಕೊಂಡ ಹಾಗೆ ಅವನು ತುಂಬಾ ಬರ್ತಿದ್ದಾನೆ ಒಬ್ಬನೇ ನಂದಿಕೇಶ್ವರರಲ್ಲ ಸುಮಾರು ಜನ ನಂದಿಕೇಶ್ವರರು ಭಾರತದಲ್ಲಿ ಇದ್ರು ಅಂತ ನಮ್ಗೆ ಗೊತ್ತಾಗತ್ತೆ ಅವ್ರು ತಂತ್ರಶಾಸ್ತ್ರದ ಗ್ರಂಥಗಳನ್ನ ವ್ಯಾಕರಣ ಗ್ರಂಥಗಳನ್ನ ಹಾಗೇನೆ ನಾಟ್ಯದ ಗ್ರಂಥಗಳನ್ನ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬರೆದಿದ್ರು ಅಂತ ಗೊತ್ತಾಗುತ್ತೆ ಹಾಗೆ ಭರತಾರಣಮ ನಿರ್ಪಣದ ಗುಣ ಕಥನ ವ್ಯಾಖ್ಯಾನದ ಜೊತೆಗೆನೆ ನಂದಿಕೇಶ್ವರನ ಪೂಜೆಯ ಸಂಪ್ರದಾಯ ಹೇಗಿದೆ ವೇದಗಳಲ್ಲಿ ಏನ್ ಹೇಳುತ್ತೆ ಪುರಾಣಗಳಲ್ಲಿ ಏನ್ ಹೇಳುತ್ತೆ ಇತಿಹಾಸ ಏನ್ ಹೇಳುತ್ತೆ ಶಿಲ್ಪಗಳು ಹೇಗಿದೆ ಆಗಮ ಏನ್ ಹೇಳುತ್ತೆ ನಮ್ಗೆ ಸಾಮಾನ್ಯವಾಗಿ ಎಲ್ಲಾ ರೀತಿಯ ಸಂಶೋಧನೆಗಳು ಎಲ್ಲವನ್ನ ಆವರಿಸ್ಕೊಂಡು ಬಂದಿರುತ್ತೆ ಈಗ ಮುದ್ರೆಗಳ ಬಗ್ಗೆ ಯೋಚನೆ ಮಾಡ್ತಿದ್ರು ಹಸ್ತಗಳ ಬಗ್ಗೆ ಯೋಚನೆ ಮಾಡ್ತಿದ್ರು ಅದು ಗಮನಿಸ್ಕೊಂಡು ಹೊರಟಿರುವಂತಹ ಎಲ್ಲಾ ಶಾಖೆಗಳನ್ನು ನಾನ್ ನೋಡಿರ್ತೇನೆ ಇದು ಒಂದು ಹರಕೆ ಸಮುದಾಯಕ್ಕೆ ಯಾವುದೇ ರೀತಿಯ ಅಧ್ಯಯನ ಇರಬಾರ್ದು ನಾವು ಪಿ ಎಚ್ ಡಿ ಪಡ್ಕೊಂಡು ಮುಗಿಸ್ದಲ್ಲಿಗೆ ಅಧ್ಯಯನ ಸಂಶೋಧನೆ ಅನ್ನೋದು ಕೊನೆಗಾಣಬಾರ್ದು ಅದ್ ಏನಿದ್ರು ಮೊದಲನೇ ಮೆಟ್ಲು ಅಂತ ನಾವು ನೋಡ್ತಿದ್ರೆ ಪೂರ್ತಿಯಾಗಿ ಬಗಿಬೇಕು ಆಳವಾಗಿ ಹೋಗಬೇಕು ಆ ಮಟ್ಟಕ್ಕೆ ನನ್ನ ಅಭಿಪ್ರಾಯ ಇದೆ ಹಾಗಾಗಿ ಆ ಥರದ ಗ್ರಂಥಗಳು ಬಂತು ಮಹಾಮುನಿ ಭರತ ಅಂತ ಇನ್ನೊಂದು ಪುಟ್ಟದಾಗಿರುವಂತಹ ಪುಸ್ತಕೆಯನ್ನು ಕೂಡ ಶ್ರೀ ಭಾರತಿ ಪ್ರಕಾಶನದವರು ಪಬ್ಲಿಷ್ ಮಾಡಿದ್ರು ಕುರಿಯ ಶಾಸ್ತ್ರಿ ಯಕ್ಷಗಾನ ಪ್ರತಿಷ್ಠಾನದವರು ಅದೇ ನನ್ನ ಆಚಾರ್ಯರಾದಂತಹ ಉಜ್ರಿ ಅಶೋಕ್ ಭಟ್ರ ಮುಂದಾಳತ್ವದಲ್ಲಿ ನನ್ನ ಮೊದಲ ಸಂಶೋಧನಾ ಗ್ರಂಥ ಮುನ್ ಮುದ್ರಾಣವೂ ಪಬ್ಲಿಷ್ ಆಯಿತು ಹಾಗೆ ಇತ್ತೀಚೆಗೆ ಯಕ್ಷಮಾರ್ಗಮುಖರು ಪಬ್ಲಿಷ್ ಆಯಿತು ಹೀಗೆ ಒಂದು ಹದ್ನೈದು ಕೃತಿಗಳು ಬಂದಿದೆ ಎಲ್ಲವೂ ಸಂಶೋಧನಾ ಅಥವಾ ಅಧ್ಯಯನ ಕೃತಿಗಳೇ ಆಗಿದೆ ಮತ್ತೆ ತುಂಬಾ ಆಸಕ್ತಿಯಿಂದ ನಾನು ತೊಡಗಿಸ್ಕೊಂಡಿದ್ದೇನೆ ಇನ್ನೂ ಮೂರು ಕೃತಿಗಳು ಆಗುವಷ್ಟರ ಮಟ್ಟಿಗೆ ನನ್ನ ಸರ್ಕಿದೆ ಆದ್ರೆ ಅದಷ್ಟು ಬೇಗ ಪ್ರಕಟ ಆಗ್ಲಿ ಮ್ಯಾಮ್ ನಾವು ಅದಕ್ಕೆ ಪ್ರಕಾರದಲ್ಲಿ ಸಂಶೋಧನೆಗಳು ನಡೀತಾನೆ ಹೋಗ್ಲಿ ಆಲ್ ದಿ ವೆರಿ ಬೆಸ್ಟ್ ಸೋ ಯು ಮಚ್ ನಮಸ್ಕಾರ ಬುಕ್ ಎಲ್ಲ ಪದಾಧಿಕಾರಿಗಳಿಗೆ ಸಂಸ್ಥಾಪಕರಿಗೆ ಹಾಗೆ ನನ್ನನ್ನು ಸಂದರ್ಶನ ಮಾಡಿಕೊಟ್ಟಿರುವಂತಹ ನಿಮಗೂ ಕೂಡ ನನ್ನ ಆಧಾರದ ಅಭಿನಂದನೆಗಳು ಕೃತಜ್ಞತೆಗಳು ಥ್ಯಾಂಕ್ ಯು